श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्तां सदा हृदि ज्ञानानंदमयं देवं निर्मलस्फटिकाकृतिं आधारं सर्वविद्यानां हयग्रीवमुपास्मे रामानुजदयापात्रं ज्ञानवैराग्यभूषणं श्रीमद्वेंकटनाथार्यं वंदे वेदांतदेशिकं लक्ष्मीनाथसमारंभां नाथयामन मध्यमां अस्मदाचार्यपर्यन्तां वंदे गुरुपरंपरां यो नित्यमच्युतपदां भुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतो दयैकसिन्धोः रामानुजस्य चरणो शरणं प्रपद्ये माता पिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्घ्रियुगणं प्रणमामि मूर्धा भूतं सरस्य महदाह्वय भट्टनाथ श्रीभक्तिसारकुलशेखरयो इवान् भक्तांगुरुरेणु परकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं प्रणामं लक्ष्मणमुनिः प्रतिगृह्णातु मामकं प्रसादयति यत्सूक्तिः स्वाधीनपथिकां श्रुतिं श्रीमते निगमान्तमहादेशिकाय नमः तमगेल्लरिगू नमस्कारगळु ಹೇಳ್ತಿರೋದೆಲ್ಲ ಶರಣಾಗತಿ ಗದ್ಯದಲ್ಲಿ ಅಡಗಿರುವ ವಿಷಯಗಳೇ. ಪ್ರಪತ್ತಿಗೆ ಸಂಬಂಧಪಟ್ಟ ಅನೇಕ ಪ್ರಶ್ನೆಗಳನ್ನು, ಅಪೂರ್ವವಾದ ಪ್ರಶ್ನೆಗಳನ್ನು ಎಬ್ಬಿಸಿ ಒಂದೊಂದೇ ಮುಖದಿಂದ ವಿವರಿಸಿ ಉತ್ತರ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆದರೆ ಗದ್ಯದ ವಾಕ್ಯಗಳು ಮುಂದೆ ಹೋಗ್ತಾ ಇಲ್ಲ, ಒಂದೇ ಸರಕು ಓದ್ಬಿಡುವುದು ಗದ್ಯ ಪೂರ್ತಿ. ಓದಿದ ಮೇಲೆ ಒಂದೊಂದೇ ಹೇಳ್ತಾ ಬಂದರೆ ಅದು ಸ್ಕೂಲ್ ಮೇಷ್ಟ್ರು ಪಾಠ ಮಾಡಿದಾಗತ್ತೆ, ಇದು ಕಾಲೇಜ್ ಮೇಷ್ಟ್ರ ಕ್ರಮ. ಆದ್ದರಿಂದ ತಾವೆಲ್ಲ ಸಹನೆಯಿಂದ ಕೇಳಬೇಕು. ಅಧಿಕರಣ ಸಾರಾವಳಿ ಶ್ಲೋಕಗಳನ್ನು ಹೇಳಲೇಬೇಕು ಅಂತ ಅವ್ರ ಹಠ. ಇವರೊಬ್ಬರು ಕೇಳಿದ್ರ ಮಾತನ್ನು ಇವತ್ತು ಅದನ್ನು ವಿವರಿಸೋ ಯತ್ನವನ್ನು ಮಾಡ್ತೀನಿ. ಯಾರು ಈ ಪುಸ್ತಕ ಓದೋರು ಕೇಳೋರು, ಮಠಗಳಲ್ಲೇ ಈ ಪುಸ್ತಕಗಳನ್ನು ಹೇಳೋರು ಕೇಳೋರಿಲ್ಲ, ಮೂಲೆಗೆ ಹಸ್ತಿದ್ರು. ನಾನಾ ಕೇಳಿದ ಕೊಡಲಿಲ್ಲ, ಆಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿದರು, ಪುಸ್ತಕ ಎಲ್ಲ ಹಾಳಾಗ್ತಾ ಇದೆ, ಬೇಕಾದವರು ಪತ್ರ ಬರೆದೇ ಕೊಡ್ತೇವೆ ಎಂಬುದಾಗಿ. ಆವಾಗ ನಾನು ಪತ್ರ ಹಾಕಿದ್ದಕ್ಕೆ 74ನೇ ಇಸವಿಯಲ್ಲಿ ಹಾಳೆ ಹಾಳೆ ಕಾಂತೆ ಕಾಂತೆ ಕಳಿಸಿದರು. 74ನೇ ಇಸವಿ ಅದನ್ನು ಕಷ್ಟಪಟ್ಟು ಬೈಂಡ್ ಮಾಡಿಸಿದೆ ಧಾರವಾಡದಲ್ಲಿ. ಈಗ ಬಿಡಿ ಬಿಡಿ ಆಗ್ತಾ ಇದೆ ಹಾಳೆಗಳು, ಪುಡಿ ಪುಡಿ ಆಗ್ತಾ ಇದೆ ಸಲ್ಫ್ಯೂರಸ್ ಪೇಪರ್. ಅದಕ್ಕೇನಾದರೂ ಉಪಾಯ ಮಾಡಿ ಇದರಿಂದ ಮತ್ತೊಂದು ಪ್ರತಿಯನ್ನು ನಾವು ತೆಗೆದಿಟ್ಟುಕೊಳ್ಳಬೇಕು ಅಂತ ನನ್ನ ಆಸೆ. ಯಾವ ವಿಷಯಕ್ಕೆ ನಿಮಗೆ ಇದನ್ನು ವಿವರಿಸ್ತೇನೆ ಅಂದಿದ್ನೋ ಅದನ್ನು ಎತ್ತುಕೊಳ್ತೇನೆ. ಯಾವ ವಿಷಯ ಅದು? ಅವ್ರು ಯಾರು ಮೊನ್ನೆ ಕೇಳಿದ ಪ್ರಶ್ನೆಯೇ ಇನ್ನೂ ಕೂತಿದೆ. ಆ ಪ್ರಶ್ನೆ ಏನು ನಿಮಗೆ ಮರೆತಿರ್ಬೋದು ಅನೇಕರಿಗೆ. ಸರ್ವಶಕ್ತನಾದ ಭಗವಂತ ತನ್ನ ಕೃಪೆಯಿಂದಲೇ ಎಲ್ಲರನ್ನೂ ಏಕಕಾಲಕ್ಕೆ ಯಾತಕ್ಕೆ ಉದ್ಧಾರ ಮಾಡಬಾರದು. ನಮ್ಮಿಂದ ಪ್ರಪತ್ತಿ ಅಂತ ಯಾತಕ್ಕೆ ಅಪೇಕ್ಷೆ ಮಾಡ್ತಾನೆ? ಮೇಲ್ನೋಟಕ್ಕೆ ನೋಡಿದರೆ ಶ್ರುತಿ ವಾಕ್ಯ ಗಮೇವ ಯೇಷ ವೃಣುತೆ ತೇನ ಲಭ್ಯ. ಅವನ ಮನಸ್ಸಿಗೆ ಬಂದರೆ ಯಾರಿಗೆ ಮೋಕ್ಷ ಕೊಡಬೇಕಂತ ಅನ್ನಿಸ್ತದೆಯೋ ಅವರು ಕೊಡ್ತಾನೆ. ನೀವು ಮಾಡೋದೇನಿದೆ? ಆದ್ದರಿಂದ ಪ್ರಪತ್ತಿ ಮಾಡು ಅಂತ ಹೇಳಿದ್ದಾರೆ ವಾಕ್ಯದಿಂದ ಅಂತ ನೀವು ಮಾಡಬಹುದು. ಅದು ಕೈಂಕರ್ಯ ಅಂತ ಮಾಡಬೇಕು. ಚೈತನ್ಯ ಕೃತ್ಯ ಮನುಷ್ಯನಾದ ಮೇಲೆ
ದೇವರು ಹೇಳಿದಂತೆ ಕೇಳಬೇಕು. ಮಾಮೇಕಂ ಶರಣಂ ವ್ರಜ, ಅವನು ಹೇಳಿದ ಮಾಡಿದ್ರಿ. ನೀವು ಮಾಡಿದ ಮಾತ್ರದಿಂದ ಮೋಕ್ಷ ಆಗಬೇಕಂತೇನಿಲ್ಲ, ನಿಬಂಧ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತ. ಮೋಕ್ಷಕ್ಕೆ ಅರ್ಹರಾದವರನ್ನು ನರಕಕ್ಕೂ ಹಾಕ್ಬೋದು, ನರಕಕ್ಕೆ ಅರ್ಹರಾದವರನ್ನು ಮೋಕ್ಷಕ್ಕೂ ತಗೊಂಡು ಹೋಗ್ಬೋದು, ಬೇಕಾದ್ದು ಮಾಡ್ಬೋದು ದೇವರು, ಸರ್ವಶಕ್ತ ಅಂತ ಒಂದು ಪಕ್ಷ. ನೀವು ಕೇಳಲಿಲ್ಲ ಇದನ್ನು, ಮನೆಯಲ್ಲಿ ಪಾಠ ಹೇಳಿದ ಕೇಳಿದ್ದು. ಇಲ್ಲಿ 3 ದಿವಸ ಅವರು ಅಕಸ್ಮಾತ್ತಾಗಿ ಆ ಪ್ರಶ್ನೆ ಕೇಳಿದೆ, ನಾನು ತೇರಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಅದಕ್ಕೆ ಹೇಳಿದೆ, ಯಮೇವ ಯೇಷ ವೃಣುತೆ ಅನ್ನೋದು ಸ್ವಲ್ಪ ಹಿಂದೆ ಮುಂದೆ ನೋಡಿ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೇವ ಯೇಷ ವೃಣುತೆ ತೇನ ಲಭ್ಯ. ಅದು ಕಾಂಟೆಕ್ಸ್ಟು, ಬರೀ ಪ್ರವಚನಕ್ಕೆ ಬಗ್ಗೋದಿಲ್ಲ ಅವನು. ಪ್ರವಚನ ಇಷ್ಟು ಕೇಳಿದ್ದೀನಿ ಸ್ವಾಮಿ, ದೇವ್ರ ಮೋಕ್ಷ ಕೊಡಬೇಕು. ಪ್ರವಚನಕ್ಕೆ ದೇವ್ರ ಮೋಕ್ಷ ಕೊಡಲ್ಲ. ನ ಬಹುನಾಶ್ರುತೇನ, ತುಂಬ ವೇದ ಓದ್ಕೊಂಡಿದ್ದೇನೆ. ನಮೇಧಯ, ನಿಮ್ಮ ಬುದ್ಧಿಶಕ್ತಿ ಚೆನ್ನಾಗಿದೆ ಅಂತ ಮೋಕ್ಷ ಕೊಡೋದಿಲ್ಲ. ಅವನ ಕೃಪೆ ಎಂಥದಿದೆ, ಕೃಪೆ ಇಳಿದು ಬರಬೇಕು. ಆ ಕೃಪೆ ಅನ್ನೋದು ಹೇಗೆ ಬರ್ತದೆ, ಅಲ್ಲೇ ಹಿಂದಿನ ಮಂತ್ರದಲ್ಲಿ ಹೇಳ್ತಾರೆ, ನಾವಿರುತೋ ದುಶ್ಚರಿತ. ಇದು ಕಠೋಪನಿಷತ್ತೆ. ಕೆಲವರು ತಮಗೆ ಅನುಕೂಲವಾದಷ್ಟು ವಾಕ್ಯ ತಗೋತಾರೆ, ವಾಕ್ಯ ಇಟ್ಟುಬಿಡ್ತಾರೆ, ಅದು ಗೋಳು. ವೇದಾಂತ ಪ್ರಪಂಚದಲ್ಲಿ ಸಮಗ್ರತೆ, ಎಲ್ಲ ಕಡೆಯಿಂದ ಶ್ರುತಿವಾಕ್ಯಗಳನ್ನು ತಂದು ಒಂದಕ್ಕೊಂದಕ್ಕೆ ವಿರೋಧವಿಲ್ಲದಂತೆ ಸಮನ್ವಯ ಮಾಡಬೇಕು. 4ನೇ ಸೂತ್ರದಲ್ಲಿ ವೇದವ್ಯಾಸರು ತತ್ತು ಸಮನ್ವಯ ಅಂತ ಬರೆದಿದ್ದಾರೆ. ಸಮನ್ವಯ ಅಂದರೆ ಒಂದಕ್ಕೆ ವಿರೋಧ ಆಗದಂತೆ ಇನ್ನೊಂದಕ್ಕೆ ಅರ್ಥ ಮಾಡಬೇಕು. ಇದಕ್ಕೆ ಹೀಗೆ ಹೇಳಿದ್ರೆ ಹಾಗಿದ್ರೆ ಆ ಮಾತಿಗೆ ಏನು ಹೇಳ್ತೀವಿ, ಅದು ಬೇರೆ ಶ್ರುತಿ, ಬೇರೆ ಶ್ರುತಿ ಇರ್ಬೋದು. 10 ಉಪನಿಷತ್ತು ನೀವು ಬೇರೆ ಬೇರೆ ಅರ್ಥ ಮಾಡಿದರೆ 10 ಸಿದ್ಧಾಂತ ಆಗುತ್ತೆ. ವೇದಾಂತ ಅನ್ನೋದು ಒಂದೇ, 100 ರೀತಿ ಅರ್ಥೈಕೆ ಮಾಡಿರ್ಬೋದು. 100 ವೇದಾಂತ ಅಲ್ಲ, ಇರುವುದು ಒಂದೇ ವೇದಾಂತ, ಇರುವುದು ಒಂದೇ ಉಪನಿಷತ್ತುಗಳು. ಅದನ್ನು ನಾ ವಿರತೋ ದುಶ್ಚರಿತಾತ್ ನಾಶಾಂತೋ ನಾ ಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನ ಏನ ಮಾಪ್ನುಯಾತ್. ನಾ ವಿರತೋ ದುಶ್ಚರಿತಾತ್, ಕೆಟ್ಟ ನಡವಳಿಕೆಯಿಂದ ಯಾವನು ವಿಶ್ರಾಂತಿ ಪಡೆದಿಲ್ಲವೋ, ಕೆಟ್ಟ ನಡವಳಿಕೆಯನ್ನು ಯಾವನು ಬಿಟ್ಟಿಲ್ಲವೋ, ನಾವಿರತೋ ದುಶ್ಚರಿತಾತ್ ನಾಶಾಂತ, ಯಾವನು ಶಾಂತನಾಗಿಲ್ಲವೋ, ಹೊರಗಿನ ಕಾರಣಗಳು ಕಣ್ಣು ಕಿವಿ ಮೂಗು ಶಾಂತವಾಗಿಲ್ಲವೋ, ನಾ ಸಮಾಹಿತ, ಎಲ್ಲವನ್ನು ಒತ್ತು ಕಾನ್ಸಂಟ್ರೇಷನ್ ಪವರ್ ಯಾವನಿಗಿಲ್ಲವೋ, ನಾಶಾಂತ ಮಾನಸೋವಾಪಿ, ಹೊರಗಿನ ಕಾರಣಗಳು ಒಳಗಿನ ಕಾರಣ, ಅಂತಃಕರಣ ಅಂದರೆ ಮನಸ್ಸು, ಹೊರಗಿನ ಕಾರಣ ಅಂದರೆ ಕಣ್ಣು ಕಿವಿ ಮೂಗು ಇತ್ಯಾದಿಗಳು, ಈ ಎರಡೂ ಶಾಂತವಾಗಿರಬೇಕು. ನಾ ಅಶಾಂತ ಮಾನಸೋವಾಪಿ ಪ್ರಜ್ಞಾನೀನ ಏನ ಮಾಪ್ನುಯಾತೆ. ಬರೀ ನಿಮ್ಮ ಪ್ರಜ್ಞೆ, ಬುದ್ಧಿ, ಶಕ್ತಿ, ಕಾನ್ಷಿಯಸ್ನೆಸ್ಸು, 28 ತರಹ ಯೋಗ 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 ಅಂತ ಇವತ್ತೆಲ್ಲ ಭಾಳ ಸುಲಭದ ಬೆಲೆಗೆ ಮಾರ್ತಾರೆ ನೋಡ್ರಿ, ಅದಕ್ಕೆ ಬಗ್ಗೋದಿಲ್ಲ ದೇವರು ಅಂತ ಅಲ್ಲೇ ಹೇಳಿದ್ದಾರೆ. ಇದೆಲ್ಲ ಕಂಡೀಷನ್ನು. ಅದನ್ನು ಅಷ್ಟಾಂಗ ಯೋಗದಲ್ಲಿ ಹೇಳಿದರು. ಎಲ್ಲಿಂದ? ಚಿತ್ತ ವೃತ್ತಿ ನಿರೋಧ, ಮನಸ್ಸನ್ನು ನಿಂತ್ಕೋಬೇಕು. ಅಲ್ಲೂ ಕಂಡೀಷನ್ ಹೇಳಿದರು, ಅನ್ಕಂಡೀಷನ್ ಗ್ರೇಸ್ ಅಂತ ಎಲ್ಲಿದೆ? ಅಲ್ಲಿಯೂ ನೀವೇ ಮಾಡ್ಕೋಬೇಕು. ಯಮ ನಿಯಮ ಅಲ್ಲೇ ಹೋಯಿತು ಎಷ್ಟೋ ಜನಕ್ಕೆ. ಯಮ ನಿಯಮ, ಯಮ ಅಂದರೆ ಮಾಡಬಾರ್ದನ್ನು ಮಾಡಿಕೂಡ್ದು, ನಿಯಮ ಅಂದರೆ ಮಾಡಬೇಕಾದ್ದನ್ನೇ ಮಾಡಬೇಕು. ಆಹಾರದಲ್ಲಿ, ವಿಹಾರದಲ್ಲಿ, ಸತ್ಸಂಗದಲ್ಲಿ ಶಾಸ್ತ್ರ ಹೇಳಿದ್ದನ್ನೇ, ನಮಗೆಲ್ಲರಿಗಿಂತ ದೊಡ್ಡದು ಶಾಸ್ತ್ರ, ವೇದಶಾಸ್ತ್ರ. ಮಾತಾಪಿತೃ ಸಹಸ್ರೇಭ್ಯೋಪಿ ವತ್ಸಲತರ, ತಾಯಿ ತಂದೆ 1000 ತಂದೆ 1000 ತಾಯಿಯರಿಗಿಂತ ಹೆಚ್ಚು ವಾತ್ಸಲ್ಯವುಳ್ಳದ್ದು ವತ್ಸಲತರ ಶ್ರುತಿ. ಆದ್ದರಿಂದ ವೇದೋಕ್ತ ಮಾರ್ಗದಲ್ಲಿರಬೇಕು, ವೇದ ಮಾರ್ಗ ಅನುಷ್ಠಾನದಲ್ಲಿರಬೇಕು. ವಯವೇದಾಂತ ಅಂತ ಹೇಳ್ತೇವೆ. ಅದೆಲ್ಲ ಬಿಟ್ಟು ಮಾಂಸ ತಿನ್ನುವುದು, ಹೆಂಡ ಕುಡಿಯುವುದು, ಅದೆಲ್ಲ ಏನು? ಅವನು ಹೇಳ್ತಾನೆ ಚಿತ್ರದುರ್ಗ ಒಬ್ಬ ಸ್ವಾಮಿ, ಮಾಂಸ ತಿನ್ನುವವರಿಗೂ ನಾವು ದೀಕ್ಷೆ ಕೊಡ್ತೇವೆ, ಶಿವದೀಕ್ಷೆ ಕೊಡ್ರಿ. ಶಿವದೀಕ್ಷೆ ಕೊಟ್ಟರು ಅಷ್ಟೇ, ವಿಷ್ಣು ದೀಕ್ಷೆ ಕೊಟ್ಟರು ಅಷ್ಟೇ. ದುರಾಹಾರ ತಿನ್ನುವನಿಗೆ ಮನಸ್ಸೆಲ್ಲ ನಿಲ್ಲುತ್ತೆ.
ಹಿಂಸೆಯಿಂದ ಉಂಟಾದ ಆಹಾರದಿಂದ ನೀವು ತಿಂದರೆ ಹಿಂಸಾ ಪ್ರವೃತ್ತಿ ಅನ್ನೋದು ಮನಸ್ಸಿಗೆ ಬರ್ತದೆ. ಚಾಂದೋಗ್ಯ ಉಪನಿಷತ್ತು ಯಾರಿಗೆ ಹೇಳ್ತೀರಿ? ಆಹಾರ ಶುದ್ಧವು ಸತ್ವಶುದ್ಧಿ ಇಲ್ವೇ? ಆಹಾರ ಶುದ್ಧಿ ಇಲ್ಲದೆ ಶರೀರದ ಸ್ಟಫ್ ಧಾತು ಶುದ್ಧಿ ಆಗೋದಿಲ್ಲ. ಸತ್ವಶುದ್ಧವು ಧ್ರುವ ಸ್ಮೃತಿ, ಅದು ಇದ್ರೇ ಒಂದು ಕಡೆ ಮನಸ್ಸು ನಿಶ್ಚಲವಾಗಿ ನಿಲ್ತದೆ. ಸ್ಮೃತಿ ಲಂಬೆ, ಎಲ್ಲಿ ಹೋಗಬೇಕನ್ನೋ ಬುದ್ಧಿ ಚೆನ್ನಾಗಿದ್ದರೆ ಗ್ರಂಥೀನಾಂ ವಿಪ್ರಮೋಕ್ಷ, ನಮ್ಮನ್ನು ಕಟ್ಟಿ ಹಾಕಿರುವ ಗಂಟುಗಳೆಲ್ಲ ಬಿಡ್ತೇವೆ. ಅದು ಕಂಡೀಷನ್ ಡೇ ಇದೆ. ಧಾರಣ, ತರ್ಕ, ಸಮಾಧಿ, ಮನಸ್ಸು ಭಗವಂತನಲ್ಲಿ ಸಮಾಧಿಯನ್ನು ಹೊಂದಬೇಕು. ಸಮಾಧಿ ಅಂದರೆ ನೆಟ್ಟಿಗೆ ನಿಲ್ಲಬೇಕು ನಿಶ್ಚಲವಾಗಿ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಶ್ರುತಿ, ಯಾರು ಹೇಳಿದ್ರಲ್ಲ ಬಾಯಿಲಿ ಚಿಮಣಿ ಹಾಕ್ತಾರೆ ದೀಪಕ್ಕೆ ಅತ್ಲಾಗಿತ್ಲಾಗ ಆಡದೆ ಇರಲಿ ಅಂತ. ಆದ್ದರಿಂದ ಅಷ್ಟಾಂಗ ಯೋಗ ಅನ್ನೋ ಭಕ್ತಿಯಲ್ಲಿಯೂ ನಿಬಂಧನೆ ಇದೆ, ಶರಣಾಗತಿಯಲ್ಲಿಯೂ ನಿಬಂಧನೆ ಇದೆ. ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ರಕ್ಷಿಷ್ಯತಿ ಇತಿ ವಿಶ್ವಾಸ, ಗೋಪೃತ್ವ. ಇದರಲ್ಲಿ ನಾ ಬರೆದನೇ ಶ್ಲೋಕ ಅಹಿರ್ಬುದ್ಧ ಸಂಹಿತೆಯಲ್ಲಿದೆ, ಪಾಂಚರಾತ್ರ ಗ್ರಂಥಗಳಲ್ಲಿ ಏಕಪ್ರಕಾರವಾಗಿ ಎಲ್ಲರೂ ಹೇಳಿದ್ದಾರೆ ಈ ಮಾತುಗಳನ್ನು. ಆದ್ದರಿಂದ ಭಗವಂತ ನೀವು ನಿಯಮಗಳಲ್ಲಿದ್ದರೆ ಒಲಿಯಬಹುದು ಅಷ್ಟು ಹೇಳ್ತೇವೆ. ನಿಯಮಗಳಿದ್ದು ಮಾತ್ರ ಒಲಿತಾನೆ ಅಂತಿಲ್ಲ, ಅಷ್ಟು ಕನ್ಸೆಷನ್ನು ಕೊಡ್ತೀವಿ. ನಿಯಮಗಳಲ್ಲಿರಬೇಕು, ಅವನ ಕೃಪೆ ಬರುವುದನ್ನು ಎದುರು ನೋಡಬೇಕು. ನೀವು ಮಾಡುವ ನಿಮ್ಮ ಸಾಧಕಗಳಿಂದ ಮಾತ್ರ ಭಗವಂತ ನಿಮಗೆ ಬಗ್ಗೋದಿಲ್ಲ, ಅವನ ಕೃಪೆಯಿಂದಲೇ. ಅವನೇ ಉಪೇಯವಾದ್ದರಿಂದ, ಅವನೇ ಉಪಾಯವಾದ್ದರಿಂದ ಅದನ್ನು ತಸ್ಯಚ ವಶೀಕರಣ ತಚ್ಛರಣಾಗತಿರೇವ ಅಂತ ಆಚಾರ್ಯರು ಸ್ಫುಟವಾಗಿ ಹೇಳಿದರು ವೇದಾಂತ ಸಂಗ್ರಹದಲ್ಲಿ. ಇದಕ್ಕೆ ಆಕ್ಷೇಪ ಪಕ್ಷ ಯಾವುದು ಅದೆಲ್ಲ ಹೇಳಿದ್ದೇನೆ. ಎರಡು ನಿಂಬೆ ಹಣ್ಣು ಕೊಟ್ಟು ಮಹಾರಾಜರಿಗೆ, ಅವರಿಂದ ಭೂಮಿ ಪಡ್ಕೊಂಡ ಅಂದರೆ ಎರಡು ನಿಂಬೆ ಹಣ್ಣು ಕೊಟ್ಟಿದ್ದರಿಂದ ಅವ್ರು ಎರಡು ಎಕರೆ ಭೂಮಿ ಕೊಟ್ಟರು. ಆಗ ಲೆಕ್ಕ ಅಲ್ಲ, ಹಳ್ಳ ತೋಡಿಟ್ಟಿದ್ರಿಂದ ಮಳೆ ಬರಬೇಕಂತಿಲ್ಲ. ಫಲ ಮತ ಹೋಗು ಬರ್ತೆ ಬ್ರಹ್ಮಸೂತ್ರಕಾರರು, ಜೀವಾತ್ಮನೆಂಬವನು ಮೋಕ್ಷವನ್ನು ಫಲವನ್ನು ಪಡೆಯುವುದು ಅತಃ ಏತಸ್ಮಾತ್ ಭಗವಂತನಿಂದಲೇ ಹೊರತು ನೀವು ಮಾಡುವ ಬರೀ ಸಾಷ್ಟಾಂಗ ಅನ್ನುವ ಕ್ರಿಯಾ ಕೇವಲ ಕರ್ಮವೆಂಬುದು ಫಲವನ್ನು ಕೊಡುವುದಿಲ್ಲ. ಕರ್ಮವಶ್ಯನಾದ, ಕರ್ಮಕ್ರೀತನಾದ, ಗುಣಕ್ರೀತನಾದ ಸದಾಚಾರಕ್ಕೆ ಒಲಿಯುವ ಜಗದೀಶ್ವರನೇ ಮಾತ್ರ ನಿಮಗೆ ಆ ಮೋಕ್ಷ ಫಲವನ್ನು ಕೊಡ್ತಾನೆ. ಕರ್ಮವೇ ಫಲ ಕೊಡ್ತದೆ ಅಂದರೆ ಪೂರ್ವಮೀಮಾಂಸ ಹುಚ್ಚಾಪಟ್ಟು ಯಜ್ಞ ಯಾಗ ಮಾಡೋರಿಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡ್ತದೆ ಅನ್ನೋ ಪಕ್ಷಕ್ಕೆ ಹೋಗಿಬಿಡ್ತದೆ. ಆದ್ದರಿಂದ ಎರಡರಲ್ಲಿ ಬ್ಯಾಲೆನ್ಸು. ಶರಣಾಗತಿ ಮಾಡುವನ್ನು ಬುದ್ಧಿಯನ್ನು ದೇವರೇ ಕೊಡಬೇಕು. ಅವನು ಕೊಡಬೇಕಾದ್ರೆ ನೀವು ಸರಿಯಾಗಿ ನಡಿಬೇಕು. ಶರಣಾಗತಿ ಮಾಡಬೇಕು ಅನ್ನೋ ಬುದ್ಧಿಯನ್ನು ಎಲ್ಲರಿಗೂ ಸಮಾನವಾಗಿ ಯಾತಕ್ಕೆ ಮೊದಲೇ ದೇವರು ಕೊಡಬಾರದು? ಎಲ್ಲರಿಗೂ ಶರಣಾಗತಿ ಮಾಡಬೇಕು ಅಂತ ಯಾಕೆ ಬುದ್ಧಿ ಬರಬಾರ್ದು? ಏನು ಹೇಳ್ತಾರಪ್ಪ ಶರಣಾಗತಿ ಅಂತ, ಅವರು ಮುಂದೆ ಸಾಲಿರೋರು ಮಾಡಿದ್ದಾರೆ ನಾವು ಮಾಡದೇ ಇದ್ದೇವೆ ಅಂತ ಅಪ್ಪಾಗತ್ತೆ ಅಂತ ದೊಡ್ಡಕೊಂಡು ಮಾಡಿದ್ರೆ ಶರಣಾಗತಿ ಆಗೋದಿಲ್ಲ. ತ್ರಿಕರಣ ಪೂರ್ವಕವಾಗಿ ಆಗಬೇಕು. ಶರಣಮಿತ್ಯಪಿ ವಾಚ ಮುದೈರಿವ ತಪಭರೋಹ ಮಕಾರಿಷಿ ಧಾರ್ಮಿಕೈಹಿ, ಪರಾಶರ ಭಟ್ರ ಪ್ರಮಾಣ ಕೊಟ್ಟಿದ್ದೇವೆ, ರಾಮಾನುಜರ ಪ್ರಮಾಣವನ್ನು ಕೊಟ್ಟಿದ್ದೇವೆ, ಇನ್ನೂ ಕೊಡ್ತೇವೆ. ನಿನ್ನೆ ಒಂದೋ ಎರಡೋ ಸೂತ್ರವನ್ನು ಓದಿ ತೋರಿಸಿದೆ. ಮನೇಲಿ ಪಾಠ ಹೇಳೋಕ್ಕಾಗಲ್ಲಪ್ಪ, ವಯಸ್ಸಾಗೋಯ್ತು, ಇದನ್ನೇ ಪಾಠ ಅಂತ ತಿಳ್ಕೊಳ್ಳಿ. ಬೇಕಾದವರು ನೋಟ್ಸ್ ಬರ್ಕೊಳ್ಳಿ. ನಿನ್ನೆ ವೈಷಮ್ಯ ನೈರ್ಗಣ್ಯೇನ ಸಾಪೇಕ್ಷತ್ವ ಒಂದು ಸೂತ್ರವನ್ನು ಹೇಳಿದೆ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ವೈಷಮ್ಯ ನೈರ್ಗಣ್ಯ ಇದೆರಡೂ ಜಗದೀಶ್ವರನಿಗೆ ಇಲ್ಲ. ಯಾಕೆ? ಸಾಪೇಕ್ಷತ್ವ, ಅದು ನೀವು ಮಾಡುವ ಕರ್ಮಗಳನ್ನು ಅವಲಂಬಿಸಿ ಅದಕ್ಕನುಗುಣವಾಗಿಯೇ ಜಗದೀಶ್ವರ ಫಲವನ್ನು ಕೊಡ್ತಾನೆ. ಆದ್ದರಿಂದ ವೈಷಮ್ಯ ನೈರ್ಗಣ್ಯ ಅವನಿಗೆ ಇಲ್ಲ. ಒಬ್ಬರಿಗೆ ಮಾತ್ರ ಮೋಕ್ಷ ಕೊಟ್ಟ ವಿನಾಕಾರಣ, ಇನ್ನೊಬ್ಬರಿಗೆ ವಿನಾಕಾರಣ ನರಕಕ್ಕೆ ಹಾಕಿದ, ಆವಾಗ ಇದರೆರಡರ ಫಲ ಯಾರಿಗೆ ಹೋಗುತ್ತೆ? ನೀವು ಚೆನ್ನಾಗೇ ಇದ್ದೀರಿ, ಒಳ್ಳೆ ಕರ್ಮಗಳನ್ನೇ ಮಾಡ್ತಾ ಇದ್ದೀರಿ, ಹಾಗಿದ್ದರೂ ನಿಮ್ಮನ್ನು ನರಕಕ್ಕೆ ಹಾಕಿದರೆ
ನಿರ್ದಯನಾಗಿ ನಿಮ್ಮನ್ನು ನರಕಕ್ಕೆ ತಳ್ಳಿದಂತಹ ದುರ್ಗುಣ ಭಗವಂತನಿಗೆ ಹೋಗ್ತದೆ. ನಾವು ಮಾಡಿದ ಕರ್ಮದ ಫಲಗಳು ಈಶ್ವರನನ್ನು ತಟ್ಟುವುದಿಲ್ಲ ಅಂತ ಶ್ರುತಿಯಲ್ಲಿ ಹೇಳ್ತೇವೆ, ಅನುಭವದಲ್ಲೂ ಹೇಳ್ತೇವೆ. ಪದ್ಮಪತ್ರ ಮೀಮಾಂಬುಜ ಅಂತ ಹೇಳಿದರು. ನಾವು ಮಾಡುವ ಪಾಪ ಪುಣ್ಯ ಕರ್ಮಗಳು ಜಗದೀಶ್ವರನ ತಟ್ಟದೇ ಇರಬೇಕಾದ್ರೆ ಆ ಪಾಪ ಪುಣ್ಯ ಕರ್ಮಗಳ ಫಲ ಯಾರಿಗೆ? ನಮಗೆ, ಜೀವಾತ್ಮನಿಗೆ. ಆದ್ದರಿಂದ ವೈಷಮ್ಯ ನೈರ್ಗೆ ಒಬ್ಬರಿಗೊಂದು ಒಬ್ಬರಿಗೊಂದು ಜಗದೀಶ್ವರ ಎಂದೂ ಮಾಡುವುದಿಲ್ಲ. ನೈರ್ಘಣ್ಯ ನಿರ್ಘಣ ಅಂದರೆ ನಿರ್ಘಣ ಕರುಣೆನೆ ಇರ್ರಿ ಅವರಿಗೆ ಅಂತಂತಾರಲ್ಲ, ಅದು ದೇವರಿಗೆ ನೈರ್ಘಣ್ಯ. ಘೃಣ ಅಂದರೆ ಕರುಣೆ. ಘೃಣ ಸೂರ್ಯ ಆದಿತ್ಯ. ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರರು ಪಡೆಯುವುದಕ್ಕೆ ಮುಂಚೆ ಸಾವಿತ್ರಿ ಮಂತ್ರ ಅಂತ ಒಂದಿತ್ತು, ಗಾಯತ್ರಿ ಮುಂಚೆ ಸಾವಿತ್ರಿ ಮಂತ್ರ ಅಂತ ಕಾಟಕ ಬ್ರಾಹ್ಮಣದಲ್ಲಿ ಹೇಳ್ತಾರೆ. ಅದು ಎಂಟು ಅಕ್ಷರ. ಘೃಣಿ ಸೂರ್ಯ ಆದಿತ್ಯ ಘೃಣಿ ದಿದ್ವೇ ಘೃಣಿ ಆದಿತ್ಯ ಇದೆ ತ್ರೇಣಿ. ಎಷ್ಟಾಯಿತು? ಘೃಣಿ ಘೃಣಿ ಸೂರ್ಯ 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 ಅಂದರೆ ಎರಡೇ ಅಕ್ಷರ ಆಗ್ತದೆ. ಘೃಣಿ ಘೃಣಿ ದಿದ್ವೇ ಸೂರ್ಯ ಇದೆ ತ್ರೇಣಿ ಆದಿತ್ಯ ಇದೆ ತ್ರೇಣಿ. ಮೂರು ಮೂರಾರು ಎರಡು ಎಂಟು. ಅದೇ ಎಂಟು ಅಕ್ಷರದ ಮಂತ್ರಗಳಿಂದ ವಸಿಷ್ಠಾದಿಗಳು ಜಮದಗ್ನಿ ಮೊದಲಾದವರೆಲ್ಲರೂ ಭಗವಂತನ ಧ್ಯಾನ ಮಾಡ್ತಿದ್ರು. ವಿಶ್ವಾಮಿತ್ರರು ಬಂದು ಇವ್ರನ್ನೆಲ್ಲ ಬಗ್ಗು ಬಡಿದು ವಸಿಷ್ಠರ ಮಕ್ಕಳನ್ನೆಲ್ಲ ಕೊಂದು ಆಶ್ರಮ ಎಲ್ಲ ಸುಷ್ಟು ಬೂದಿ ಮಾಡಿ ತಾವು ಪಶ್ಚಾತ್ತಾಪ ಪಟ್ಟು ತಪಸ್ಸು ಮಾಡಿ ಗಾಯತ್ರಿ ಪ್ರತ್ಯಕ್ಷ ಮಾಡಿಕೊಂಡ ಮೇಲೆ ವಸಿಷ್ಠರು ಹೇಳಿದ್ರು, ನಿನಗಿದೇ ಪನಿಷ್ಮೆಂಟು, ಇನ್ಮೇಲೆ ನಿನ್ನ ಮಂತ್ರ ಹೇಳಿ ನಿನ್ನ ಚರಿತ್ರೆ ಹೇಳಿಯೇ ಜಪ ಮಾಡಲಿ ಜನಗಳು ಅಂತ. ಆವಾಗ ಬಂತು ಗಾಯತ್ರಿ. ಗಾಯತ್ರಿ ನೆನೆಯುವಾಗ ವಿಶ್ವಾಮಿತ್ರ ನೆನೀತೀರಿ. ವಿಶ್ವಾಮಿತ್ರ ನೆನೆಯುವಾಗ ಅವ್ರ ಹಿಂದಿನ ಪೂರ್ವ ಜನ್ಮದಲ್ಲಿ ಪೂರ್ವಾವತಾರದಲ್ಲಿ ಪೂರ್ವಾಶ್ರಮದಲ್ಲಿ ಮಾಡಿದ್ದೆಲ್ಲ ನೆನ್ಕೊಳ್ತೀರಿ. ಇದು ವಸಿಷ್ಠರು ವಿಶ್ವಾಮಿತ್ರ ಮೇಲೆ ಸಾಧಿಸಿದ ಜಯಕ್ಕೆ ಪತಾಕೆ ಅಂತ ನಿಂತುಕೊಂಡಿತು ಗಾಯತ್ರಿ ಮಂತ್ರ. ಆದ್ದರಿಂದಲೇ ಗಾಯತ್ರಿ ಮಾವ ಯಾಮಿ ಮುಂದೆ ಸಾವಿತ್ರಿ ಮಾವ ಯಾಮಿ ಆಮೇಲೆ ನೋಡ್ರಿ ಮೂರು ಉಂಟು. ಗಾಯತ್ರಿ ಮಂತ್ರ, ಸಾವಿತ್ರಿ ಮಂತ್ರ, ಸರಸ್ವತಿ ಮಂತ್ರ. ಅದೆಲ್ಲಿದೆ ಹುಡುಕ್ಬೇಕು ಅದನ್ನು. ತಮಿಳಲ್ಲಿ ಮಾತನಾಡುವಾಗ ಶ್ರೀ ವೈಷ್ಣವರನ್ನ ತಾಯಿ ಮಗುವನ್ನು ಹೇಳುವಾಗ ಏನಡ ಸಾವಿತ್ರಿ ಬಂದುಬಿಟ್ಟು ಬಡ, ಸಾವಿತ್ರಿ ಮಾಡು ಅಂದರೆ ಅರ್ಥ ಸಂಧ್ಯಾವನ್ನ ಮಾಡು ಅಂತ ಅರ್ಥ. ಸಂಧ್ಯೆಯನ್ನು ಕಾಣ ಸಾವಿತ್ರಿಯನ್ನು ಕಾಣ ಅಂತಾರೆ. ಸಂಧ್ಯೆಗೆ ಗೊತ್ತಿಲ್ಲ, ಸಾವಿತ್ರಿಗೆ ಗೊತ್ತಿಲ್ಲ. ಸತ್ಯ ಹೋದವನನ್ನು ಬದುಕಿಸಿಕೊಂಡಲ್ಲ ಸತ್ಯವಂತನನ್ನು ಸಾವಿತ್ರಿ ದೇವ. ಸತ್ಯವಂತ ಅಂದರೆ ಸೂರ್ಯ, ಸೂರ್ಯನಿಗೆ ಶಕ್ತಿ ಕೊಡುವ ಮಂತ್ರ ಸಾವಿತ್ರಿ ಮಂತ್ರ. ಈ ಮಂತ್ರ ಅವನ ನೆಬ್ಬಿಸ್ತು, ಚೈತನ್ಯ ಕೊಟ್ಟಿತು. ಈ ಕಥೆ ಸತ್ಯವಾನ್ ಸಾವಿತ್ರಿ ಕಥೆ ಜಗತ್ ಪ್ರಸಿದ್ಧವಾದದ್ದು. ಮಹಾಭಾರತದ ಕಥೆಗೆ ಎಷ್ಟೋ ಸಹಸ್ರ ವರ್ಷಗಳ ಮುಂಚೆ ನಡೆದದ್ದು. ಅದನ್ನು ವೇದವ್ಯಾಸರು ಮಹಾಭಾರತ ಮನಪರ್ವದಲ್ಲಿ ಬರೆದಿಟ್ಟು ಉಪಕಾರ ಮಾಡಿದ್ರು. ಇದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ. ಇದನ್ನೆಲ್ಲ ನಿಮಗೆ ಹೇಳಿದ ಉದ್ದೇಶ ಅದಕ್ಕೆ ಆ ಗಾಯತ್ರಿ ಮಂತ್ರ ಜಪ ಮಾಡುವುದರಿಂದ ಅವತ್ತವತ್ತಿನ ಪಾಪ ಅವತ್ತವತ್ತು ನಾವು ಕಳೀತೇವೆ. ಪಾಪ ಮಾಡೋರು ನಾವು ಇಲ್ವೇ? ಉತ್ತರ ಬರಲಿಲ್ಲ. ಅದೇನೋ ಗೊತ್ತಿಲ್ಲಪ್ಪ, ಅವನೇ ಆ ಬುದ್ಧಿ ಕೊಟ್ಟಿದ್ದಾನೆ. ಯಾಕೋ ಕಳ್ತನ ಮಾಡಿದೆ ಅಂದರೆ ಅವ ಆ ಬುದ್ಧಿ ಕೊಟ್ಟ ನಾ ಮಾಡಿದೆ. ಮತ್ತು ಇನ್ನೊಬ್ರಿಗೆ ಯಾಕೆ ಒಳ್ಳೆ, ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಅವನು ಹಾಗೆ ಮಾಡಿದ್ದಾನೆ. ಸಾಮಾನ್ಯ ಜನಗಳು ಈ ಮಟ್ಟದಲ್ಲಿ ನಿಂತು ವೇದ ಭ್ರಷ್ಟರಾಗಿ ವೈದಿಕ ದರ್ಶನ ಭ್ರಷ್ಟರಾಗಿರುವುದಕ್ಕೆ ಜವಾಬನ್ನು ಹೇಳಬೇಕು. ವೈಷಮ್ಯ ನೈರ್ಘಣ್ಯೆ ನಾ ನೈರ್ಘಣ್ಯೆ ಅಂದ್ರಲ್ಲ ಎರಡು ದ್ವಿವಚನ, ಅದು ವೈಷಮ್ಯ ಮತ್ತು ನೈರ್ಘಣ್ಯಗಳು ನಾ ಭಗವಂತನಲ್ಲಿ ಇಲ್ಲ. ಯಾಕೆ? ಸಾಪೇಕ್ಷತ್ವ. ನೀವು ಮಾಡಿದ ಕರ್ಮಗಳನ್ನು ನೋಡಿ ಅದಕ್ಕೆ ಅನುಗುಣವಾಗಿ, ಸಾಪೇಕ್ಷತ್ವ ಅಂದರೆ ಡಿಪೆಂಡೆನ್ಸಿ, ನೀವು ಮಾಡಿದ ಕರ್ಮಗಳನ್ನು ನೋಡಿ ಅದಕ್ಕೆ ಅನುಗುಣವಾಗಿ ಜಗದೀಶ್ವರ ಫಲವನ್ನು ಕೊಡ್ತಾನೆ. ಹೇಳಿಲ್ವ ವೇದಾಂತೇಶಕರು, ಫಲ ವಿತರಣ ದಕ್ಷಂ ಪಕ್ಷಪಾತಾನಭಿಜ್ಞಂ. ನೋಡಿ ಈ ಸೂತ್ರ ಅರ್ಥ ಹೇಳ್ತಾರೆ ಅವರು. ಪ್ರಗುಣ ಮನು ವಿಧೇಯಂ ಪ್ರಾಪ್ತ ಪದ್ಮ ಸಹಾಯಂ. ಲಕ್ಷ್ಮೀ ಸಹಾಯನಾಗಿ ಏನಮ್ಮ ನಾನು ಹೀಗೆ ಕೊಡೋ ಫಲ ಸರಿಯಾಗಿದೆಯೇ ಅಂತ ಅವಳು ಹೂ ಅಸ್ತು ಅಂತ ಕಣ್ಣಿನ ನೋಡಿದ ಮೇಲೆ ಫಲ ಕೊಡ್ತಾನೆ. ಪಾಪಿಗಳನ್ನು ದಂಡಿಸುವಾಗಲೂ ಕರುಣೆಯಿಂದ, ಶಿಕ್ಷಕನಾಗಿರುವಾಗಲೂ ಕರುಣೆ, ರಕ್ಷಕನಾಗಿರುವವಲು ಕರುಣೆ,
ಲಕ್ಷ್ಮೀ ಕಟಾಕ್ಷ ಇದ್ದೇ ಮಾಡ್ತಾನೆ ಸಾಪೇಕ್ಷತ್ವಾತ್ ಹೇಗೆ ಗೊತ್ತು ತಥಾ ಹಿ ದರ್ಶಯತಿ ಇದು 2134 172ನೇ ಸೂತ್ರ ಬ್ರಹ್ಮಸೂತ್ರ ಇಲ್ಲಿ ಮುಖ್ಯವಾದ ಶಬ್ದ ಯಾವುದು ಸಾಪೇಕ್ಷತ್ವಾತ್ ಶರಣಾಗತಿ ಮಾಡಿದವನಿಗೆ ಸಾಪೇಕ್ಷತ್ವಾತ್ ಮೋಕ್ಷ ಕೊಡ್ತಾನೆ ಶರಣಾಗತಿ ಮಾಡದೇ ಇದ್ದವನಿಗೆ ಕೊಡೋದಿಲ್ಲ ಆದ್ದರಿಂದ ವೈಷಮ್ಯ ನೈರ್ಗ್ರಹದ ಪ್ರಶ್ನೆ ಬರೋದಿಲ್ಲ ಹಾಗಿದ್ರೆ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಕೆಲವರು ವೈಷಮ್ಯ ನೆಲೆಗಿರಣ್ಯ ದೇವರಿಗಿಲ್ಲ ಸರಿ ಒಪ್ಪಿಕೊಳ್ಳೋಣ ಹಾಗಿದ್ರೆ ಒಬ್ರಿಗೊಂದು ಒಬ್ರಿಗೊಂದು ಅನ್ನೋ ಈ ಬುದ್ಧಿ ವೈಷಮ್ಯ ಯಾತಕಾರು ಇದಾಗಿದ್ರೆ ಈಶ್ವರ ಕೊಡದೇ ಇದ್ರೆ ಜಗತ್ತಲ್ಲಿರುವ ಜನರೆಲ್ಲರಲ್ಲಿ ಭಿನ್ನ ಭಿನ್ನವಾದ ಬುದ್ಧಿ ಇರುವುದು ಯಾತಕ್ಕೆ ಎಲ್ಲರಿಗೂ ಏಕ ಪ್ರಕಾರ ಬುದ್ಧಿ ಯಾತಕ್ಕಿಲ್ಲ ಸಂಸಾರ ಕರ್ಮ ಸಂಸ್ಕಾರ ಎರಡು ಶಬ್ದ ಯಾಕೆ ಹಾಕಿದ್ರಿ ಬರೀ ಕರ್ಮ ಸಾಕಾಗಿತ್ತಲ್ಲ ಸಂಸ್ಕಾರ ಅನ್ನೋದು ಕರ್ಮವನ್ನು ಕಡಿಮೆ ಮಾಡುವಂಥ ಒಂದು ವಿಶೇಷ ರಿಫೈನ್ಮೆಂಟ್ ಕರ್ಮ ಅನ್ನೋದು ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು ಸಂಸ್ಕಾರವಂತನಾಗಿದ್ದರೆ ಶುದ್ಧ ಕರ್ಮಾನುಷ್ಠಾನವಾಗ್ತದೆ ಅರ್ಥ ತಿಳಿಯಲಿ ಬಿಡಲಿ ಏನ್ರಿ ಬೆಳಗ್ಗೆ ನಿತ್ಯ ಅದೇ ಪೂಜೆ ಅದೇ ದೇವರು ಅದೇ ಸ್ನಾನ ಮಾಡ್ತಿರಲ್ಲ ಅಂತ ಒಬ್ಬರಂದರೆ ಶಾಂತಂ ಪಾಪ ನಮ್ಮನೆ ಇರಬೇಡಿ ಹೋಗ್ರಿ ಅಂತ ಕಳಿಸ್ತೀರಿ ಯಾಕ್ರಿ ಮಾಡ್ತೀರಿ ಅಂದರೆ ಅಲ್ಲ ಅದು ನಮಗದು ಗೊತ್ತಿಲ್ಲ ಹಿರಿಯರು ಹೇಳಿದ್ದಾರೆ ನಾವು ಮಾಡ್ತೇವೆ ಸಣ್ಣ ಮಕ್ಕಳಿಗೆ ದಯವಿಟ್ಟು ಪ್ರಶ್ನೆ ಕೇಳುವ ಪ್ರವೃತ್ತಿಯನ್ನು ಹಚ್ಚಬೇಡಿ ಕೆಟ್ಟ ಹೋಗ್ತಾರೆ ನೋ ಕ್ವಶನ್ಸ್ ಅಟ್ ಟು ಅರ್ಲಿ ಅನ್ ಏಜ್ ಕ್ವಶನ್ಸ್ ಮಸ್ಟ್ ಬಿ ಆಸ್ಡ್ ಓನ್ಲಿ ವೆನ್ ಎ ಪರ್ಸನ್ ಈಸ್ ಅಬೌಟ್ ಟು ಥಿಂಕ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಈಸ್ ಪ್ರಿಪೇರ್ ಟು ಡೈಜೆಸ್ಟ್ ದಿ ಆನ್ಸರ್ ಸ್ವಂತ ಬುದ್ಧಿ ಉಂಟಾಗಿ ವಿಚಾರಪರನಾಗಿ ಅವನಿಗೇ ಪ್ರಶ್ನೆ ಇದ್ದು ಸೆಕೆಂಡ್ ಹ್ಯಾಂಡ್ ಪ್ರಶ್ನೆಗಳೆಲ್ಲ ಅವನಲ್ಲಿಯೇ ಪ್ರಶ್ನೆಗಳೆದ್ದು ತಿಳ್ಕೊಳ್ಳೇಬೇಕು ಅನ್ನೋ ಜಿಜ್ಞಾಸೆ ದೃಢವಾಗಿದ್ದು ಆವಾಗ ಪ್ರಶ್ನೆ ಕೇಳಿದ್ರೆ ಹೇಳುವ ಗುರುಗಳ ಮಾತು ತಲೆಗೆ ನಿಧಾನವಾಗಿ ಹತ್ತಿ ಪ್ರಶ್ನೋತ್ತರ ರೂಪದಲ್ಲಿ ಪರಿಪ್ರಶ್ನೆಯನ ಸೇವೆಯ ಉಪದೇಶಂತ್ಯತೆ ಜ್ಞಾನ ಆ ಸ್ಥಿತಿ ಇದ್ದರೆ ಪ್ರಶ್ನೆ ಕೇಳಬೇಕು ಟೂ ಮಚ್ ಪ್ರತಿಯೊಂದನ್ನು ಪ್ರಶ್ನೆ ಕೇಳುವ ಪ್ರವೃತ್ತಿ ಮಾಡಿದರೆ ಅಮೆರಿಕನ್ ಹುಡುಗರು ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಪೋಲಿಯೋ ಪಟಿಂಗರ್ ಆಗ್ತಾ ಇದ್ದಾರೆ ನೋಡ್ರಿ ತಂದೆ ಹೇಳಿದ ಕೇಳೋಲ್ಲ ತಾಯಿ ಹೇಳೋದ್ ಕೇಳೋಲ್ಲ ಮನೆಯಲ್ಲಿ 16 ವರ್ಷ ಓಡಿಸ್ಬಿಡ್ತಾರೆ ಹೇಳ್ತಾರೆ ಅವರು ಕುಟುಂಬಗಳು ಕೆಟ್ಟು ಹಾಳಾಗಿ ಹೋಗ್ತಾರೆ ಅಲ್ಲಿ ಹುಡುಗಿ ರೆಸ್ಟ್ ಹಾಳಾಗಿ ಅಮೆರಿಕನ್ ನಮ್ಮ ಭಾರತೀಯರು ಹುಡುಗರು ಕೆಡ್ತಾ ಇದ್ದಾರೆ ಸ್ವೇಚ್ಛಾಚಾರ ಅದಕ್ಕೆ ಸ್ವಾತಂತ್ರ್ಯ ಅಂತ ಯಾರು ಹೇಳೋದಿಲ್ಲ ಸ್ವೇಚ್ಛಾಚಾರ ಬೇರೆ ಸ್ವಾತಂತ್ರ್ಯ ಬೇರೆ ಸ್ವಾತಂತ್ರ್ಯ ಅನ್ನೋದು ಪರಿಪೂರ್ಣ ಸ್ವಾತಂತ್ರ್ಯ ಜೀವಾತ್ಮನಿಗಿಲ್ಲ ನೆನ್ನೆಯಲ್ಲಿ ಹೇಳಿದ್ದೇವೆ ಆದ್ದರಿಂದ ಸಮ್ ಕೈಂಡ್ ಆಫ್ ಕಂಡೀಷನಿಂಗ್ ಈಸ್ ನೆಸೆಸರಿ ಅಟ್ ದಿ ಅರ್ಲಿ ಏಜ್ ಅದಕ್ಕೆ ನೀವು ಸಂಸ್ಕಾರ ಅಂತ ಕರಿತೀರಿ ಒಂದು ಸಣ್ಣ ಗಿಡ ಬೆಳೆಯೋ ತನಕ ಸುತ್ತ ಬೇಲಿ ಹಾಕಿರ್ತೀರಿ ಹೋಲಿ ದನಗಳು ಬಂದು ತಿನ್ನದೇ ಇರಲಿ ಅಂತ ದೊಡ್ಡ ಮರವಾಗಿ ಎತ್ತರ ಆದಮೇಲೆ ಆ ಬೇಲಿಗೀಲಿ ಬೇಕಾಗೋದಿಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಅದನ್ನು ಹೇಳ್ದ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಜ್ಞಾಂ ದೋಷೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ವಯಸ್ಸಾದವರೆಗೂ ಏನಾದ್ರು ಒಂದು ಪ್ರಶ್ನೆ ಎಬ್ಬಿಸ್ಬಿಟ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗೋಗುದು ಏನೆಯಾ ನೀ ಜನ್ಮ ಪೂರ್ತಿ ಬಸ್ ಕಂಡಕ್ಟ್ರಾಗೇನೇ ಇರ್ತೇನೆಯಾ ಅವನು ಕೊಡೋ 2000 ರೂಪಾಯಿ ಈ ಸುತ್ತಿದ್ದು ಸುತ್ತಿದ್ದೆ ಸುತ್ತಿದ್ದು ಸುತ್ತಿದ್ದೆ ರೈಟ್ ಅನ್ನೋದು ಲೆಫ್ಟ್ ಅನ್ನೋದು ಹಾಲ್ಟ್ ಅನ್ನೋದು ಹೋಲ್ಡ್ ಆನ್ ಏನು ಬಂತೋ ನಿನಗಿದು ಸುಮ್ಮನೆ ಎಲೆಕ್ಷನ್ ನಿಂತ್ಕೋ ಇಷ್ಟು ಕೋಟಿ ಜನರು ಓಟ್ ಹಾಕ್ತೇನೆ ನೋಡಿ ಏನಾಗುತ್ತೆ ನನಗೆ ಅಂತ ಅವ್ನು ತಲೆ ಕೆಡ್ತಾವನು ಅದು ನೋಡ್ರಿ ಅಲ್ವೇ ದುಡಿಮೆ ಮಾಡುವವನಿಗೆ ದುಡಿಮೆ ಇಲ್ಲದೆಯೇ ದುಡ್ಡು ಬರುವಂಥ ಒಂದು ದಾರಿ ಇದೆ ಅಂತ ಒಂದು ಸುಳ್ಳು ಎಕನಾಮಿಕ್ಸ್ ಕಲಿಸಿದರೆ ಬುದ್ಧಿಭೇದವನ್ನು ಮಾಡಿದರೆ ಕೆಟ್ಟೇ ಹೋಗ್ತಾನೆ ಅವನು 80, 90, 100 ವರ್ಷವಾದರೂ ಮನುಷ್ಯ ಕುರುವನ್ನೇವೇಹ ಕರ್ಮಾಣಿ ಸತ್ಕರ್ಮ ಮಾಡ್ತಲೇ ಇರಬೇಕು 90 ವರ್ಷ ಆಯಿತು 80 ಆಯಿತು 85 ಆಯಿತು ಯಾಕ್ರಿ ಹೇಳ್ರಿ ಸಾಯಂಕಾಲ ಆಯಿತು ಸಂಜೆ ವಂದ ಮಾಡಿರಿ ಇಷ್ಟು ವರ್ಷ ಮಾಡಿದ್ದೀನಲ್ಲ ಇನ್ನು ತಿರುಗಿ ತಿರುಗಿ ಎದ್ದು ಕೂತು ಹಾಕು ಅದೇ ಮಂತ್ರ ಅದೇ ತೀರ್ಥ ನನ್ನ ಕೈಲಿ ಆಗೋಲ್ಲ ಅಂತ ನೀವು ಬಿಟ್ಟರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬಿಡ್ತಾರೆ ಇಲ್ವೇ ಸಂಧ್ಯಾವಂದ ಮಾಡು ಅಂದ ಉಪನಯನ ಮಾಡಿಸ್ತವ್ರು ವಾದ್ಯರು ಮಾಧ್ಯಾನಿಕ ಹೇಳಿಕೊಟ್ಟು ಹೋಗ್ಬಿಟ್ರು ಸಾಯಂಕಾಲ ಸಂಧ್ಯಾವಂದ ಮಾಡಬೇಕು ಅಪ್ಪ
ಮೊದಲನೇ ಅಚ್ಯುತ ಆಯನಮ ಅನಂತ ಆಯನಮ ಅಥವಾ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಹೇಳಬೇಕಾಗಿತ್ತು. ಆ ಜನ್ಮವೂ ಸೊನ್ನಾರು ವಾದ್ಯಾರ ಮರಂದು ಪೋಚೆ ತಲೆ ಮೇಲೆ ಕೂಟ್ಟಿದ ಮಗನಿಗೆ. ಈಗ ಬೆಳಗ್ಗೆ ಹೇಳ್ಕೊಟ್ಟಿದ್ದು ನಿನಗೆ ಮರೆತೋಗಿದೆ. 50 ವರ್ಷಕ್ಕೆ ಹಿಂದೆ ನಾನು ಹೇಳ್ಕೊಟ್ಟಿದ್ದು ನನಗೆ ಹೀಗೆ ನೆನಪಿರುತ್ತೆ ಹುಚ್ಚ ಅಂದ. ಅಂದ್ರೆ 50 ವರ್ಷ ಸನ್ಯಾವನ್ನೇ ಮಾಡಿಲ್ಲ ಅವನು. ದೊಡ್ಡದು ಜದ್ಯದ ಆಚರಿತ ಶ್ರೇಷ್ಠ ದತ್ತ ದೇವ ಈತನ ಪ್ರಪತ್ತಿ ಮಾಡೋದು ಬೇಡ ಅಂತ ನೀವು ಅಂದರೆ ಯು ವಿಲ್ ಬಿಕಮ್ ಎ ಲೀಡರ್ ಆಫ್ ಎ ಹೋಲ್ ಕಮ್ಯುನಿಟಿ ಆಫ್ ಪೀಪಲ್ ಹೂ ವಿಲ್ ಬಾಯ್ಕಾಟ್ ಪ್ರಪತ್ತಿ. ದಯವಿಟ್ಟು ಹೇಳಬೇಡಿ ಅಪ್ಪ. ಪ್ರಪತ್ತಿ ಅನ್ನೋದನ್ನು ಮಾಡಿ ಯಾವುದಾದ್ರು ಒಂದು ರೀತಿಯಲ್ಲಿ ಮಾಡಬೇಕು ಅದನ್ನು. ಯಥಾ ತಥಾವಾಪಿ ಸಗತ್ಕೃತೋಂಜಲಿ ತದಂಗ್ರಿಮುದ್ದೇಶ್ಯ ಹೇಳಿ ಕದಾಪಿ ಕೇನಚಿತ್ ಯಥಾ ತಥಾವಾಪಿ ಸಕೃತ್ಕೃತೋಂಜಲಿ ತದೈವ ಮುಷ್ಣಾತಿ ಅಶುಭಾನ್ಯಶೇಷತಃ ಶುಭಾನಿ ಪುಷ್ಣಾತಿ ನ ಜಾತು ಹೀಯತೆ. ಆಳುವಂತಹ ಸ್ತೋತ್ರ. ತದಂಗ್ರಿಮುದ್ದೇಶ್ಯ ಸ್ವಾಮಿ ನಿನ್ನ ಪಾದವನ್ನು ನಡೆಸ್ಕೊಂಡೆ ಕೊನೆಗಳಿಗೆ ಆಸ್ಪತ್ರೆ ಇನ್ನೇನು ಅವನಿಗೆ ತೆಗಿತಾರೆ ಮೂಗು ಹಾಕಿರೋ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕೈಗೆಲ್ಲ ಹಾಕಿದ್ದಾರೆ ಶಂಖಚಕ್ರ ಕೊಟ್ಟು ಡ್ರಿಪ್ಸ್ ಒಬ್ಬತ್ತೊಂದು ಕೈ ಎತ್ತೋಕ್ಕಾಗ್ತಾ ಇಲ್ಲ ಅವನಿಗೆ. ಮನಸ್ಸು ಹೇಳ್ತಾ ಇದೆ ಒಳಗಡೆ ಜ್ಞಾನ ಇದೆ ಆಯುಷ್ಯ ಹಾಳು ಮಾಡಿಕೊಂಡೆ ಸ್ವಾಮಿ ಪ್ರಪತ್ತಿ ಮಾಡಲಿಲ್ಲ ಗುರುಗಳು ಪಕ್ಕದ ಮನೆಗೆ ಬಂದಿದ್ದರು ನಾನು ಅವರನ್ನು ಧ್ಯಾನ ಮಾಡಲಿಲ್ಲ ಅಮೃತದಂತಹ ಉಪನ್ಯಾಸ ನಡೀತಿತ್ತು ನಮ್ಮ ಮನೆ ಎದುರಿಗೆ ಒಂದು ಬಸವೂ ನಾ ಹೋಗಲಿಲ್ಲ ಈಗ ಬುದ್ಧಿ ಬಂತು ನಿನ್ನಲ್ಲಿ ಪ್ರಪತ್ತಿ ಮಾಡ್ತೇನೆ ಮಾಡಬೇಕು ಕೈ ಮುಗಿಯೋದಕ್ಕಾಗ್ತಿಲ್ಲ ಗೆದ್ದು ನಮಸ್ಕಾರ ಮಾಡೋಕ್ಕಾಗ್ತಿಲ್ಲ ಪರವಾಗಿಲ್ಲ ಅಂತ ಭಗವಂತ ತೊದಂಗ್ರಿ ಮುದ್ದೇಶ್ಯ ಭಗವಂತನ ಪಾದ ಅಂತ ಉದ್ದೇಶ ಮಾಡ್ರಿ ಎದುರು ಪಾದ ಇರೋದು ಬೇಡ ಹಣ್ಣು ಮುಚ್ಕೊಂಡ ದೇವ್ರ ಪಾದ ಶ್ರೀನಿವಾಸನ ಪಾದ ಕದಾಪಿ ಯಾವಾಗಾದರೂ ಪರವಾಗಿಲ್ಲ ವೃದ್ಧಾಪ್ಯದಲ್ಲಿ ಶರೀರ ಶಿಥಿಲವಾದಾಗ ಕೇ ನಚಿತೇ ಯಾವ ಜಾತಿಯವನು ಯಾವ ಕುಲದವನೋ ಸ್ತ್ರೀಯೋ ಪುರುಷನೋ ಯಥಾ ತಥಾವಾಪಿ ಹೇಗೆಂದ್ರೆ ಹೇಗೆ ಮಾಡಿದರೂ ಪರವಾಗಿಲ್ಲ ಪ್ರಪತ್ತಿ ಆ ಹೊತ್ತಿನಲ್ಲಿ ತಥಾ ತಥಾವಾಪಿ ಎಷ್ಟಲ್ಲ ಸಕೃತಿ ಕೃತೋಂಜಲಿ ಒಂದೇ ಒಂದ್ಸಲ ಪ್ರಪತ್ತಿ ಮಾಡಿದ ಪಕ್ಷದಲ್ಲಿ ಮಾನಸಿಕವಾಗಿ ಆ ಹೊತ್ತಲ್ಲಿ ಮಾನಸಿಕವಾಗಿ ಮಾತ್ರ ಮಾಡ್ತಾನೆ ಕಾಯಕ ಆಗೋದಿಲ್ಲ ವಾಚಿಕ ಆಗೋದಿಲ್ಲ ದ್ವೈಮಂತ್ರೋಚ್ಚಾರಣ ಆಗೋದಿಲ್ಲ ಪಕ್ಕದವ್ರು ಹೇಳ್ತಾ ಇರ್ಬೋದು ಆ ಹೊತ್ತಲ್ಲಿ ಅಷ್ಟೇ ಮಾಡಿದರೂ ಕೂಡ ತದೈವ ಮುಷ್ಣಾತಿ ಅಶುಭಾನಿ ಅವನು ಮಾಡಿದ ಅಶುಭಗಳು ಕೆಟ್ಟ ಫಲಗಳು ಪಾಪ ಫಲಗಳೆಲ್ಲ ಅಲ್ಲಿಂದ ಅಲ್ಲೇ ಭಗವಂತ ಕ್ಷಮಿತ್ತೋ ನಿನ್ನನ್ನು ಕ್ಷಮಿಸ್ದೆ ಅಂತಾನೆ ಅಶೇಷ ಒಂದು ಬಿಡಾಮಲ್ ಒಂದು ಬಿಡದೆ ತದೈವ ಮುಷ್ಣಾತಿ ಅಶುಭಾನಿ ಅಶೇಷತಃ ಅಶುಭಗಳೆಲ್ಲ ಹೋಯಿತು ಕರ್ಮ ಹೋಯಿತು ಮುಂದೇನಾಗುತ್ತೆ ಶುಭಾನಿ ಪುಷ್ಣಾತಿ ನ ಜಾತು ಹೀಯತೆ ಶುಭಾನಿ ಪುಷ್ಣಾತಿ ಆ ಶುಭ ಅಂದರೆ ಏನೋ ಹೊತ್ತಲ್ಲಿ ಲಕ್ಷ್ಮೀ ಕಟಾಕ್ಷವಾಗ್ತದೆ ಭಗವಂತನ ದರ್ಶನವಾಗ್ತದೆ ಅಂತೂ ಬೆಟರ್ ಲೇಟ್ ದ್ಯಾನ್ ಅವರ್ ಕೊನೆಗಳಿಗೆಲ್ಲ ನನಗೆ ಜ್ಞಾಪಕ ಬಂತಲ್ಲ ಅಂತ ತಾನೇ ಬಂದು ಗೋಕರ್ಣ ಕತೆ ಹೇಳ್ತಿರಲ್ಲ ನೀವು ಭಗವಂತನೇ ಬಂದು ಅವನನ್ನು ಕರ್ಕೊಂಡು ತನ್ನ ಸಾಹಿತ್ಯ ಕರ್ಕೊಂಡು ಹೋಗ್ತಾನೆ ಒಂದು ಅವ್ರಿಗೆ ಅಂಥವರು ಪ್ರಪತ್ತಿಯನ್ನು ಮಾಡಿದರೆ ಸಾಕು ನೀವು ದೊಡ್ಡವರು ಪ್ರಮಾಣ ಆಳು ಒಂದಾರು ಹೇಳಿದ್ದಾರೆ ಆದರೆ ಪ್ರಪತ್ತಿ ಬೇಡ ಅಂದರೆ ಏನು ಅರ್ಥ ಭಾಳ ನಮ್ಮ ಜನ ತುಂಬ ಕೆಟ್ಟೋಗಿದ್ದಾರೆ ನೀವು ಬೇಡ ಇನ್ನೊಬ್ರು ಬೇಡ ಅಂತಾರೆ ಇದು ಒಂದು ಪ್ರಮಾಣ ಆಯಿತು ವೈಷಮ್ಯ ನೈರ್ಗ್ರಣ್ಯೇನ ಸಾಪೇಕ್ಷತ್ವಾತ್ ಅದಕ್ಕೆ ಮೇಲೆ ಆಕ್ಷೇಪ ನ ಕರ್ಮ ಅವಿಭಾಗಾದಿತಿ ಚೇತ್ ನ ಅನಾದಿತ್ವಾತ್ ಉಪಪದ್ಯತೆ ಚಾಪಿ ಉಪಲಭ್ಯತೆ ಚ ಸೂತ್ರ ಓದಿದ್ದೇನೆ ಹೇಳೋದಿಲ್ಲ ಇದು ಹೊಂದೋದಿಲ್ಲ ಅಂದ ಯಾಕೆ ಕರ್ಮ ಅನಾದಿ ಅಂತ ನೀವು ಹೇಳಿದ್ರಿ ಸೃಷ್ಟಿಗೆ ಮುಂಚೆ ಕರ್ಮ ಇಲ್ಲದೆ ಅಂತ ನಮ್ಮ ಪೂರ್ವ ಪಕ್ಷದವನು ಇದುವೇ ಸೃಷ್ಟಿಗೆ ಮುಂಚೆ ಕರ್ಮ ಇಲ್ವೇ ಪ್ರಾಕ್ ಸೃಷ್ಟೇ ಕ್ಷೇತ್ರಜ್ಞಾನ ಮನಸಂತಿ ಸೃಷ್ಟಿಗೆ ಮುಂಚೆ ಕ್ಷೇತ್ರಜ್ಞರೆಂಬ ಜೀವಾತ್ಮರು ಇದ್ದಾರೆಯೋ ಇಲ್ಲವೋ ಇದ್ದಾರೆ ಕುತಃ ಅವಿಭಾಗ ಶ್ರವಣಾತಿ ಸೃಷ್ಟಿಗೆ ಮುಂಚೆ ಎಲ್ಲ ಭಗವಂತನ ಹೊಟ್ಟೆಯಲ್ಲಿರುವ ಚೇತನರಲ್ಲಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ಲೇಬಲಲ್ಲಿ ಹಾಕಿರ್ತಾರೆ ಆಸ್ಪತ್ರೆಯಲ್ಲಿ ನಿಮ್ಮ ಬ್ಲಡ್ ತಗೊಂಡವ್ರಿಗೆ ಆ ಬ್ಲಡ್ಡಿನ ಗುಣ ಯಾರಿಂದ ತಗೊಂಡು ಚೀಟಿ ಅಂಟಿಸಿರ್ತಾರೆ ಬ್ಲಡ್ ಟೆಸ್ಟ್ ಮಾಡಿಕೊಂಡಾಗ
ಇನ್ಯಾರ್ದೋ ಬ್ಲಡ್ ಟೆಸ್ಟ್ ಮಾಡಿದ ರಿಸಲ್ಟ್ ನಿಮಗೆ, ನಿಮ್ಮ ಟೆಸ್ಟ್ ಇನ್ನೊಬ್ಬರಿಗೆ ಕೊಡೋದಿಲ್ಲ, ಚೀಟಿ ಹಾಕಿರ್ತಾರೆ. ಹಾಗೆ ಭಗವಂತನ ಹೊಟ್ಟೆಯಲ್ಲಿ ಪ್ರಳಯ ಕಾಲದಲ್ಲಿ ಸೇರಿಕೊಂಡ ಜೀವಾತ್ಮರಲ್ಲಿ ಇವನಿವನ ಕರ್ಮ ಇಷ್ಟಿದೆ ಅಂತ ಲೇಬಲ್ ಹಾಕಿರ್ತಾರೆಯೇ ಇಲ್ಲ. ಆದ್ದರಿಂದ ಕರ್ಮ ಅನ್ನೋದು ಅನಾದಿ ಅಲ್ಲ ಅನ್ನೋದು ಪೂರ್ವಪಕ್ಷ. ಅರ್ಥ ಆಯ್ತು ನಿಮಗೆ? ಪೂರ್ವಪಕ್ಷ ಸಿದ್ಧಾಂತ ಅವಿಭಾಗ ಶ್ರವಣಾದ್ದು. ಯಾಕೆ ಸದೇವ ಸೌಮ್ಯ ಇದಮಗ್ರಾಸಿ ದೇಹಮೇವ ದ್ವಿತೀಯಂ ವಾಕ್ಯಕ್ಕೆ ಅಪಾರ್ಥ ಮಾಡಿ ಅತ ತದಾನೀಂ ತದಭಾವಾತಿ ತತ್ಕರ್ಮ ನೈವೇದ್ಯತೆ. ಆದರೆ ಸೃಷ್ಟಿ ಪೂರ್ವದಲ್ಲಿ ಕರ್ಮ ಇಲ್ಲ. ತದಪೇಕ್ಷಂ ಸೃಷ್ಟಿ ವೈಶ್ಯಂ ಇತ್ಯುಚ್ಯತೆ ಇತಿ. ಅದನ್ನು ಅಪೇಕ್ಷಿಸಿ ಅದನ್ನು ನೋಡಿಕೊಂಡು ದೇವರು ಫಲ ಕೊಡ್ತಾನೆ ಅಂತಂತಿರಲ್ಲ ನಾ, ಅದು ಹಾಗಾಗೋದಿಲ್ಲ. ಮನಾದಿತ್ವ ಕ್ಷೇತ್ರಜ್ಞಾನ ತತ್ಕರ್ಮ ಪ್ರವಾಹಣಾಂಚ ಅಂತ ಹೀಗೆಲ್ಲ ಹೇಳಿ ಸ್ಥಾಪನೆ ಮಾಡ್ತಾರೆ. ಆ ಸೂತ್ರಕ್ಕೆ ಅಲ್ಲಿ ಅಲ್ಲಿ ಮುಗಿಲಿಲ್ಲ. ಈ ಇದೆಲ್ಲ ಸಾಂಖ್ಯರ ಪಕ್ಷ, ಪದೇ 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 ಅದನ್ನೇ ಎಬ್ಬಿಸಿ 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 ವೇದಾಂತಿಗಳು ತುಂಬ ಗೋಲ್ಡ್ ಮಾಡ್ತಾರೆ. ಸಾಂಖ್ಯರು ಈ ದೇಶವನ್ನು ಹಾಳು ಮಾಡಿದವರು ಬೌದ್ಧರು ಒಂದು, ಸಾಂಖ್ಯರು ಒಂದು. ಸಾಂಖ್ಯರು ಎಷ್ಟು ಅವಾಂತರ ಮಾಡಿದ್ದಾರೆ ಅಂದರೆ ಜಡ ಪ್ರಕೃತಿಯೇ ಸೃಷ್ಟಿಯನ್ನು ಮಾಡ್ತದೆ, ದೇವ್ರು ಯಾಕೆ ಬೇಕು ಅಂತ ಕೇಳ್ತಾರೆ ಅವರು. ಪ್ರಕೃತಿ ಇದು ಫಿಸಿಸಿಸ್ಟ್ ಇವತ್ತು ಭೌತವಾದಿಗಳು ಹೇಳ್ತಾರೆ ನೇಚರ್ ರೀ. ಕೇದಾರನಾಥ್ ವಾಶೌಟ್ ಆಗೋಯ್ತಲ್ಲ, ಯಾಕ್ರಿ? ಪ್ರಕೃತಿ ತನ್ನಷ್ಟು ತಾನೇ ಪ್ರವಾಹ ಬಂತು, ಇದು ಮ್ಯಾನ್ ಮೇಡ್ ಅಲ್ಲ. ಪ್ರವಾಹ ಬಂತು, ಎಲ್ಲ ಕೊಚ್ಚಿತು, ಸಾವಿರಾರು ಹೆಣಗಳು. ಕೇದಾರನಾಥಕ್ಕೆ 15 ಮೈಲಿ ಯಾವ್ಯಾವ ಕುದುರೆಗಳ ಮೇಲೆ ಹೋಗ್ತಿದ್ರು, ಒಂದು ಕುದುರೆ ಇಲ್ಲುವಂಥ ಅಷ್ಟು ಕುದುರೆಗಳು ಸತ್ತಿವೆ ಅಂತೆ. ಇದು ಪ್ರಕೃತಿ ಮಾಡಿದ್ದೋ ಇದರಲ್ಲಿ ಏನಾದರೂ ಬೇರೆ ಇದೆಯೋ ಅಂಶ? ಬೇರೆ ಇದೆ, ಒಪ್ಪೋಗ ತಯಾರಿವಿಲ್ಲ. ಮೊದಲೇ ಸೆಕ್ಯುಲರು ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಮಾಡೋದಾಗಿದ್ದರೆ ಪ್ರತಿ ವರ್ಷವೂ ಯಾವುದಕ್ಕೆ ಹಾಕಬಾರ್ದಾಗಿತ್ತು? ಈ ವರ್ಷವೂ ಯಾಕಾಗಬೇಕು? ಮನುಷ್ಯರ ದೋಷ ಇಲ್ಲವೇ ಇದರಲ್ಲಿ? ಸಿಕ್ಕಾಪಟ್ಟೆ ಕೆರೆ ಕಟ್ಟೆ ಕಟ್ಟಿದ್ದೀರಿ, ಭೂಮಿ ಭಾರ ಇದೆ, ಮನುಷ್ಯನಿಗೆ ಕರ್ಮ ಇದೆ, ಸರ್ಕಾರಕ್ಕೆ ಕರ್ಮ ಇದೆ, ಪಾರ್ಟಿಗಳಿಗೆ ಕರ್ಮ ಇದೆ, ಪಾರ್ಟಿ ಅಧ್ಯಕ್ಷರಿಗೆ, ಪ್ರತಿಯೊಬ್ಬರಿಗೆ ಕರ್ಮ ಇದೆ. ಕಲೆಕ್ಟಿವ್ ಕರ್ಮ ಅಂತಿದೆ, ಸಂಘಾತ ರೂಪದ ಮನುಷ್ಯರು ಮಾಡಿದ ಪಾಪಗಳೆಲ್ಲದರ ಫಲ ಇದೆ. ಅದೆಲ್ಲ ಇರೋದರಿಂದ ನಾವು ಇದನ್ನು ಅನುಭವಿಸ್ತಾ ಇದ್ದೇವೆ. ವಿ ಆಲ್ ಗೋ ವಿತ್ ದೆಮ್ ಇನ್ ಟು ದಿ ಡಾರ್ಕ್. ಎಲಿಯಟ್, ಟಿ ಎಸ್ ಎಲಿಯಟ್ ಹೇಳ್ತಾನೆ, ಓ ಡಾರ್ಕ್ 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 ದಿ ಡಾರ್ಕ್ ಗೋ ಇನ್ ಟು ದಿ ಡಾರ್ಕ್ ಅಂಧಂತಮ ಪ್ರವಿಶಂತೆಯೇ ಅವಿದ್ಯಾಮುಪಾಸತೆ. ಅದರ ಭಾಷಾಂತರ ವಿ ಆಲ್ ಗೋ ವಿತ್ ದೆಮ್ ಇನ್ ಟು ದಿ ಡಾರ್ಕ್. ಒಂದು ದೋಣಿಯಲ್ಲಿ ಒಂದು ತೂತು ಬಿದ್ದರೆ ನಾವಿಕ ಮಾತ್ರ ಅಲ್ಲ, ಎಲ್ಲರೂ ಮುಳುಗುತ್ತೇವೆ. ಆದ್ದರಿಂದ ನಾವು ಜಗತ್ತನ್ನು ಚೆನ್ನಾಗಿಡಬೇಕು, ಸ್ವಚ್ಛವಾಗಿರಬೇಕು, ಬ್ರಹ್ಮಸೂತ್ರದಂತಹ ಬೆಳಕು ಹಚ್ಚಿಡಬೇಕು, ವ್ಯಾಖ್ಯಾನಗಳನ್ನು ಕೇಳಬೇಕು, ಪ್ರಶ್ನೆಗಳನ್ನು ಕೇಳಬೇಕು. ಏನೋ ಗೊತ್ತಿಲ್ಲಪ್ಪ ಅವ್ರು ಹೇಳಿದ್ರು ನಾವು ಕೇಳಿದ್ರು, ಮೊಂಡು ಮೊಂಡಾಗಿ ಯಾವುದನ್ನು ಒಪ್ಪಿಕೊಳ್ಳಬಾರ್ದು. ಇನ್ನೊಂದು ಸೂತ್ರ ಹೇಳ್ತೀನಿ, 257ನೇ ಸೂತ್ರ 2341 ಇದರ ಪೂರ್ವ ಪ್ರಸಂಗ ಏನು ಅದನ್ನು ಹೇಳಿ ಅಧಿಕರಣ ಸಾರಾವಳಿ ತಗೊಳ್ತೇನೆ. ಈಗ ಒಂದು ಬೇಸಿಕ್ ಕ್ವೆಶ್ಚನ್, ಮೂಲಭೂತವಾದ ಪ್ರಶ್ನೆಯನ್ನು ಕೇಳ್ತೇನೆ. ಮನುಷ್ಯರು ಮಾಡುವ ಎಲ್ಲ ಕರ್ಮಗಳ ಅವುಗಳ ಸ್ವರೂಪ ಪುಣ್ಯವೋ ಪಾಪವೋ ಮಿಶ್ರವೋ ಏನಾದರೂ ಆಗಿರಲಿ, ಪೂರ್ವ ಪ್ರೇರಿತವೋ ಪರಪ್ರೇರಿತವೋ ಸ್ವಯಂ ಆಹೂತವೋ ಏನಾದ್ರೂ ಆಗಲಿ, ಏನೇ ನೀವು ಕರ್ಮಗಳನ್ನು ಆರಿಸಿಕೊಂಡು ಮಾಡುವಾಗ ಮಾಡೋರು ನೀವು, ನಿಮ್ಮೊಳಗೆ ಕೂತು ಇನ್ನೊಬ್ರು ಯಾರು ಮಾಡ್ತಾರೆ? ಹರಿಶೂರ್, ಎಲ್ಲರೂ ಉತ್ತರ ಹೇಳಲಿಲ್ಲ. ಎಲ್ಲರೂ ಉತ್ತರ ಹೇಳಿದ ಹೊರತು ಮುಂದೆ ಹೋಗೋದಿಲ್ಲ ಇವತ್ತು ನಾನು. 50-50 ಯಾಕಪ್ಪ 50-50 ಅಂತೀರಿ? ಒಬ್ಬ ಹುಡುಗ ಇಂಜಿನಿಯರಿಗೆ ಹೋಗ್ಬೇಕಂತಾನೆ, ಇನ್ನೊಬ್ಬರು ಮೆಡಿಕಲ್ಗೆ ಹೋಗ್ಬೇಕಂತಾರೆ. ತಂದೆ ತಾಯಿ ಹೇಳ್ತಾರೆ ಇದು ತುಂಬ ಕಷ್ಟವಾದ ಕೋರ್ಸು, ಅದು ಸುಲಭವಾಗಿದೆ, ದುಡ್ಡು ಹೆಚ್ಚು ಬೀಳುತ್ತೆ, ಅದು ಕಮ್ಮಿ ಬೀಳುತ್ತೆ. ಆ ಹೊತ್ತಲ್ಲಿ ಹುಡುಗರಿಗೆ ಇಂಜಿನಿಯರಿಂಗೂ ಗೊತ್ತಿಲ್ಲ, ಮೆಡಿಕಲ್ಲೂ ಗೊತ್ತಿಲ್ಲ, ಅಪ್ಪ ಅಮ್ಮ ಏನು ಹೇಳ್ತಾರೆ ಅದು. ಈಗ ಚಾಯ್ಸ್ ನಿಮ್ದಾಯ್ತಾ, ಪೇರೆಂಟ್ಸ್ದಾಯ್ತಾ?
ಪೇರೆಂಟ್ಸ್ ಗೈಡ್ ಮಾಡ್ತಾರೆ. ಅಲ್ಟಿಮೇಟ್ ಚಾಯ್ಸ್ ಯಾರ್ದು ಯಾಕೆ ಗೊತ್ತು? ಇದ್ರ ಮೇಲೆ ಪ್ರಶ್ನೆ, ಅನುಭವದಲ್ಲಿರೋದನ್ನು ಪ್ರಶ್ನೆ ಮಾಡ್ತಾರೆ. ಅನುಭವದಲ್ಲಿರೋದನ್ನು ಪ್ರಶ್ನೆ ಮಾಡ್ತಾರೆ. ಚಾಯ್ಸ್ ಮಾಡೋರು ನಾವೇ. ಎಲ್ಲರೂ ಹೇಳಿಬಿಟ್ರೆ ಒಂದು ಸ್ಟೇಜು ಅದಿದೆ ಅಂತ ಏನು ಹೇಳ್ತೀರಿ? ಲಿಬರ್ಟಿ ಟು ಚೂಸ್ ಅನ್ನೋದು ನಮಗೇನಿಲ್ಲಪ್ಪ. ಅವನು ಹ್ಯಾಕ್ ಮಾಡಿಸ್ತಾನೋ ನಾವು ಮಾಡ್ತೀವಿ. ಎಲ್ಲ ಅವನೇ ಮಾಡಿಸ್ತಾನೆ. ಅಲ್ಲ, ಕಾಂಟೆಕ್ಸ್ಟ್, ಜೀವಾತ್ಮನ ಕಾಂಟೆಕ್ಸ್ಟ್ ಹೇಳ್ತಿರೋದು. ಈಗ ಭಗವಂತನ ಕಾಂಟೆಕ್ಸ್ಟಲ್ಲಿ ಹೇಳುವಾಗ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಹೇಳ್ತೇವಲ್ಲ, ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ದ್ವಿವಿಧಾಶ್ಚ ಪೃಥಕ್ಷೇಷ್ಟ ದೈವಂಚ ಇವಾತ್ರ ಪಂಚಮಂ. ಅದು ದೆರ್ ಆರ್ ಟೂ ಥಿಂಗ್ಸ್ ಇನ್ ಎನಿ ಆ್ಯಕ್ಷನ್. ಯು ಹ್ಯಾವ್ ಎ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ಯು ಹ್ಯಾವ್ ಎ ಹ್ಯೂಮನ್ ಪಾಯಿಂಟ್ ಆಫ್ ವ್ಯೂ. ನೋಡೋ ದೃಷ್ಟಿ ಬೇರೆ ಬೇರೆ. ದೇವರ ದೃಷ್ಟಿಯಿಂದ ನೋಡುವಾಗ ಬೇರೆ ಕಾಣಿಸುತ್ತೆ, ನಮ್ಮ ದೃಷ್ಟಿಯಿಂದ ನೋಡುವಾಗ ಕಾಣಿಸುತ್ತೆ. ಸಾಮಾನ್ಯವಾಗಿ ಜನರು ಎಲ್ಲವನ್ನೂ ದೇವ ದೃಷ್ಟಿಯಿಂದ ನೋಡ್ತಾರ, ನಮ್ಮ ದೃಷ್ಟಿಯಿಂದ ನೋಡ್ತಾರ? ಬೆಳಗ್ಗೆ ಸಾಯಂಕಾಲ ತನಕ ಕೂಲಿ ಒಬ್ಬನ ಕೈಯಲ್ಲಿ ದುಡಿಸ್ಕೊಂಡು 2 ರೂಪಾಯಿ ಕೊಟ್ಟರೆ, ಏನು ಸ್ವಾಮಿ ಇಷ್ಟೆಲ್ಲ ಮಾಡಿದ್ದೀನಿ 2 ರೂಪಾಯಿ ಕೊಟ್ಟರಲ್ಲ, ಇದನ್ನು ಕೇಳೋ ನಾವು ದೇವರ, ನಾ ಮಾಡಿದ ಕರ್ಮಕ್ಕೆ ಇಷ್ಟೊಂದು ಸೇವೆಗೆ ಇಷ್ಟೇ ಫಲವ, ಅದನ್ನು ನೀವೇ ಇಟ್ಕೊಳ್ಳಿ. ದುಃಖ ಪಟ್ಕೊಂಡು ಹೋಗ್ತಾನೆ. ದುಃಖ ಯಾರ್ದು? ದುಡಿಸ್ದವ್ರು ಯಾರು? ಅನ್ಯಾಯ ಮಾಡಿದವ್ರು ಯಾರು? ಹೊಟ್ಟೆ ಮೇಲೆ ಹೊಡೆದವ್ರು ಯಾರು? ಏಕ ಯಜಮಾನ್ರೆ ಏನೂ ತರದೇ ಬಂದಿದ್ದೀರಲ್ಲ, ಅವ್ರು ದೊಡ್ಡ ಸಾಹೇಬರು ಬೆಳಗ್ಗೆಯಿಂದ ಕೆಲಸ ಮಾಡಿಸ್ಕೊಂಡು 2 ರೂಪಾಯಿ ಕೊಟ್ಟರು, ಇದು ಯಾವುದಕ್ಕಾಗತ್ತೆ ಅಂತ ಅವ್ರ ಮುಖದ ಮೇಲೆ ಎಗೆದುಬಿಟ್ಟೆ. ಅಯ್ಯೋ, ಇವತ್ತು ಏನು ಮಾಡೋದು? ಇವತ್ತು ಉಪವಾಸ ಮಾಡೋದು, ದೇವ್ರ ದಾರಿ ತೋರಿಸ್ಲಿ. ಒಬ್ಬ ಯಾವನಾರು ಈ ಮಾತನ್ನು ನಡೆದ್ರೆ ಪರಮದೈವ ಭಕ್ತ ಅಂತ ಹೇಳಬೇಕು ಅವನನ್ನು, ಇಲ್ವೇ? ಅವನು ಹೇಳ್ತಾನೆ ದೈವಂಚೈವಾತ್ರ ಪಂಚಮ, ನಾ ದುಡಿದೆ. ಆವಾಗ ಅವನು ಆ ಪಾಯಿಂಟಲ್ಲಿ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ ಮಾತಾಡಿದ್ರೆ ಅರ್ಥವಾಗುತ್ತೆ. ಬೆಳಗ್ಗೆ ಸೋಮಾರಿಯಾಗಿ ಹೊಟ್ಟೆ ದಬ್ಬಾಕೊಂಡು ಜಗಳಿ ಮೇಲೆ ಕೂತ್ಕೊಂಡು ನಾನೇನು ಮಾಡಲಿ, ನಾ ಕೆಲಸಕ್ಕೆ ಹೋಗೋದೆಲ್ಲ ದೇವರೇ. ಸೋಮಾರಿತನವನ್ನು ದೇವರೇ ಕೊಟ್ಟ, ದುರ್ಬುದ್ಧಿಯನ್ನು ದೇವರೇ ಕೊಟ್ಟ. ಇದು ಮನುಷ್ಯ ಚಿಂತನೆ ಮಾಡಬೇಕಾದ, ದಟ್ ಈಸ್ ನಾಟ್ ಹೌ ಯು ಬ್ರಿಂಗ್ ಗಾಡ್ ಇನ್ ಟು ಇಟ್. ಸಿಕ್ಕಿದ್ದಕ್ಕೆಲ್ಲ ದೇವ್ರು ನಡ್ಕೊಂಬಂದು ಅವನೇ ಹೇಳಿದ್ದಾನೆ, ಅವರೇ ಮಾಡಿದ್ದಾನೆ. ಒಬ್ಬ ಕೊಲೆ ಮಾಡ್ತಾನೆ, ಯಾಕಯ್ಯ ಮಾಡಿದೆ? ಕಟ್ಕಟ್ಟೆ ನಿಲ್ಸಿ ಕೋರ್ಟಲ್ಲಿ ಜಡ್ಜಿಗೆ ಕೇಳಿದ್ರೆ, ನಾನೇ ಮಾಡಲಿ ಸ್ವಾಮಿ, ಅವನು ಹಾಗೆ ಬುದ್ಧಿ ಕೊಟ್ಟ ಅದಕ್ಕೆ ಯಾಕೆ ಮಾಡಿದೆ? ದೇವ್ರ ಬುದ್ಧಿ ಕೊಟ್ಟನೇನೆಯ? ಹೌದು ಸ್ವಾಮಿ. ಹೇಗಯ್ಯ ಹೇಳ್ತೀಯೇ? ಕರ್ತ ಚೇನ್ ಹತ್ತ ಚೇನ್ ಮನ್ಯತೆ ಹಂತಂ, ಹತಶ್ಚೇನ್ ಮನ್ಯತೆ ಹತಂ, ಬಹುತವು ನ ವಿಚಾನೀತವು ನಾ ಎಂ ಹಂತೀನ ವಿದ್ಯತೆ. ಭಗವದ್ಗೀತೆ ಅವ ಶಾಸ್ತ್ರ ಬೇರೆ ಓದಿದ್ದಾನೆ. ಕೊಂದವನು ಮನುಷ್ಯ ಅಲ್ಲ, ಕೊಲ್ಲಿಸ್ಕೊಂಡವನು ಮನುಷ್ಯ ಅಲ್ಲ, ಎಲ್ಲ ದೇವರೇ ಮಾಡ್ತಾನೆ ಅಂತ ಭಗವದ್ಗೀತೆ ಬೇರೆ ಹೇಳಿದ್ರೆ, ಮುಂದಿನ ಕ್ಷಣದಲ್ಲಿ ಜಡ್ಜಿ ಹಾರ್ಟ್ ಫೇಲ್ಯೂರ್ ಆಗಿ ಸಾಯ್ತಾನೆ. ಈಗ ಜಡ್ಜಿಯನ್ನು ಕೊಂದು ಪಾಪಲ್ಲ ಯಾರಿಗೆ ಬರುತ್ತೆ? ಇದು ಎರಾಟಿಕ್ ಯೂಸ್ ಆಫ್ ಸ್ಕ್ರಿಪ್ಚರ್ಸ್. ಕೆಲವರಿಗೆ ಭಗವದ್ಗೀತೆ ಪಾಠ ಹೇಳೋದು ತಪ್ಪಾಗುತ್ತೆ. ಒಲೆ ಮುಂದೆ ನೀವು ಕೂತ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡಿ ದೇವ್ರು ಮಾಡಿಸ್ತಂದ್ರೆ ಏನು ಹೇಳ್ತಾ? ಅದು ಕನ್ನಡದಲ್ಲಿ ಕೆಟ್ಟ ಗಾದೆ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ದುಡಿಯೋನು ನೀನು, ಫಲ ಕೊಡೋನು ಜಗದೀಶ್ವರ. ಕರ್ಮಣ್ಯೇವಾಧಿಕಾರಸ್ಥೆ, ರಿಪೀಟ್ ಮಾಡಿ ಅಂಡರ್ಲೈನ್ ಮಾಡಿರಿ. ಕರ್ಮ ನಿನ್ನದು, ಮಾಡು ನೀನು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು, ಫಲ ಕೊಡೋನ್ಯಾರು? ಜಗದೀಶ್ವರ. ಫಲ ಕೊಡದೇ ಹೋಗಿಬಿಟ್ರೆ ಅಂತ ಡೌಟ್ ಮಾಡಿದ್ರೆ, ಅವಿಶ್ವಾಸ ಇದ್ದರೆ ದೇವರು ಇನ್ನಷ್ಟು ಕಷ್ಟನೇ ಕೊಡ್ತಾನೆ. ವಿಶ್ವಾಸ ಇಟ್ಕೋಬೇಕು, ದುಡಿಯಬೇಕು. ದೇವರು ಮನುಷ್ಯನ ಪ್ರಗತಿಗೆ ಎಂದೂ ಅಡ್ಡ ಬರೋದಿಲ್ಲ. ಕರುಣಾಮಯನಾಗಿದ್ದಾನೆ, ಮೇಲೆ ಕೆತ್ತುವುದಕ್ಕೆ ನೋಡ್ತಾನೆ. ರಕ್ಷಕತ್ವ ಅವನ ಆಕಾರ. ಆದ್ದರಿಂದ ಮನುಷ್ಯ ಮುಖ್ಯವಾಗಿ ಮನುಷ್ಯನೇ ಕರ್ತೃ. ಹುಲಿ, ಕರಡಿ, ಸೊಳ್ಳೆ, ಚಿಟ್ಟ, ಒಂದು ಸೊಳ್ಳೆಗೆ ಏನಾದ್ರು ಬುದ್ಧಿಗಿದ್ದಿ ಇದ್ದರೆ, ಅಕಸ್ಮಾತ್ ನೀವು ಅದನ್ನು ಹಿಡಿದ್ರಿ, ಕೇಳಿದ್ರಿ, ಏನಪ್ಪ ಅವ್ರು ಆಚಾರ್ಯರು ಪ್ರವಚನ ಮಾಡ್ತಿದ್ದಾರೆ, ಅಂಥವ್ರ ಏನು ಕಡ್ದು ಬಿಟ್ಟಿಯಲ್ಲ ನೀನು, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಕೇಳಿದ್ರೆ, ನಾನೇನು ಮಾಡಲಿ ಸ್ವಾಮಿ, ಅಂಥವ್ರ ರಕ್ತವನ್ನು ತಿಂದು ತಿಂದು ನಾನು ಸಾತ್ವಿಕ ಆಗಬೇಕು ಅಂತ ಮಾಡಿದ್ದೆ. ಇದು ನಿಜವೇ ಸುಳ್ಳೆ? ಇದು ಸೊಳ್ಳೆ. ಈ ರೀತಿ ಮಾತನಾಡಿದ್ರೆ ಏನು ಹೇಳ್ತೀರಿ? ಮಾರೀಚ ಹೇಳ್ದಾಗ ಆಗುತ್ತೆ. ಋಷಿ ಮಾಂಸ ಅಣಿ ಭಕ್ಷ್ಯ ಎನ್ನು
ರಾಮಬಾಣದ ಏಟನ್ನು ತಿಂದ ಮೇಲೆ ಅವನು ಮಹರ್ಷಿ ಆಗೋದಕ್ಕೆ ಒಂದು ಆಶ್ರಮ ಕಟ್ಕೊಂಡು ಕ್ವಿಕ್ ರಿಸಲ್ಟ್ ಬೇಕಲ್ಲ, ಸಾತ್ವಿಕ ಆಗಬೇಕು, ಏನು ಮಾಡೋದು? ಪರಮಸಾತ್ವಿಕರಾದ ಋಷಿಗಳ ಮಾಂಸವನ್ನೇ ತಿಂದರೆ ನಾನು ಬೇಗ ಋಷಿ ಆಗ್ಬೋದು, ಋಷಿ ಮಾಂಸಾಣಿ ಭಕ್ಷ್ಯನ್ನೇ ಮರೀಷ ಮಾಡ್ದಂತೆ ರಾಮಾಯಣದಲ್ಲಿ. ನಾನು ಅಂಥ ಇಂಥವ್ರ ಮಾಂಸ ತಿನ್ನಲಲ್ಲ ಸ್ವಾಮಿ, ಶ್ರೇಷ್ಠವಾದ ಬ್ರಾಹ್ಮಣರು ಅದರಲ್ಲಿ ಪ್ರಪತ್ತಿ ಮಾಡಿದ ಶ್ರೀ ವೈಷ್ಣವರ ಮಾಂಸವನ್ನೇ ತಿಂತೇನೆ. ಪ್ರಪತ್ತಿ ಅವ್ರು ಮಾಡಿದ್ದಾರೆ, ಅವ್ರ ಮಾಂಸ ನಾ ತಿಂದೆ, ಅಂದಮೇಲೆ ದೇವ್ರ ಪ್ರಪತ್ತಿ ಮೋಕ್ಷ ಕೊಡಬೇಕು ಹೀಗೆ ದುರ್ವಾದ ಮಾಡಿದರೆ ಆಗಿದ್ದರೆ ಕೇಳ್ತಾರೆ ಸತ್ಯಂ ವದ ಧರ್ಮಂಚರ ಯಾರಿಗೆ ಹೇಳಿದ್ದು? ಎಲ್ಲ ದೇವರೇ ಪ್ರೇರಿಸೋವನಾಗಿದ್ದರೆ ಸತ್ಯಂ ವದ ಸತ್ಯವನ್ನೇ ಆಡು ಯಾರಿಗೆ ಹೇಳಿದ್ದಾರೆ ಉಪದೇಶ? ಈ ವೇದೋಪದೇಶ ದೇವರು ಹೇಳಿದಾರಿಯಾ ನಿಮ್ಗೆ ಹೇಳಿದಾರಿಯೇ? ಉತ್ತರ ಬರಲಿಲ್ಲ. ಧರ್ಮಂ ಚರ, ಧರ್ಮಾಚರಣೆ ಮಾಡೋರು ಯಾರು? ಸ್ವಾಧ್ಯಾಯ ಅನ್ಮ ಪ್ರಮದ. ಇದು ಶಾಸ್ತ್ರ, ವೇದದಲ್ಲಿ ಹೇಳಿರುವ ಶಾಸ್ತ್ರಕ್ಕೆ ಶಾಸ್ತ್ರ ವಾಕ್ಯಗಳಿಗೆ ಅರ್ಥ ಇರೋಣದರಿಂದ ಜೀವಾತ್ಮನೇ ಕರ್ತ, ಮುಖ್ಯ ಕರ್ತ. ಮನುಷ್ಯ ದೃಷ್ಟಿಯಲ್ಲಿ ಇದು 2, 3, 33 ಸೂತ್ರ ಕರ್ತ ಶಾಸ್ತ್ರಾರ್ಥವತ್ವ. ಶಾಸ್ತ್ರಕ್ಕೆ ಅರ್ಥ ಇರೋಣದರಿಂದ ಮನುಷ್ಯನೇ ಕರ್ತ, ಜೀವಾತ್ಮನೇ ಕರ್ತ. ಅಲ್ಲ ಅಂತ ದೊಡ್ಡ ಪೂರ್ವಪಕ್ಷ ಒಂದು ಪ್ಯಾರ ಅರ್ಧ ಪೇಜ್ ಬರೆದ್ರು. ಯಾಕೆ? ಅವನಿಗೆ ಜ್ಞಾತೃತ್ವ ಕರ್ತೃತ್ವ ನಿಯಮಂ ಪ್ರಾಪ್ತೇ ಪ್ರಚಕ್ಷತೆ ಕರ್ತ ಶಾಸ್ತ್ರಾರ್ಥವತ್ವಾದಿತಿ ಆತ್ಮೈವ ಕರ್ತ ಅನ್ನ ಗುಣಾಹ. ಅದು ಕನ್ಸೆಷನ್ ಬೇರೆ ಮಾಡ್ತಾರೆ. ಗೀತೆ ವಾಕ್ಯ ತೆಗೆದು ಸಾಂಖ್ಯರು ಏವಂಚ ಏವಂ ಸತಿ ಕರ್ತಾರು ಆತ್ಮಾನಂ ಕೇವಲಂತೆಯ ಪಶ್ಯತಿ ಅಕೃತ ಬುದ್ಧಿತ್ವಾತಿ ನ ಸ ಪಶ್ಯತಿ ದುರ್ಮತಿ. ಯಾಕೋ ಕೊಂದೆ ಅವನನ್ನು ಅಂದ್ರೆ ನಾನೇನು ಮಾಡಿ ಸ್ವಾಮಿ, ನಾ ಮಾಡಲಿಲ್ಲ, ನನ್ನ ಕೈ ಮಾಡ್ತು, ಕೈ ಯಾಕೋ ಮಾಡ್ತು, ಆ ತ್ರಿಗುಣಗಳು ಹಾಗೆ ಮಾಡಿಸ್ತು. ಅವ್ರ ಮನೇಲಿ ಏನೋ ತಿಂದ್ರೆ ನೋಡಿ ತಾಮಸ ಗುಣ ಬೆಳೆದು ಬಿಡ್ತು, ಕೊಲ್ಲಬೇಕು ಕಲಿಸ್ಬಿಡು ಸ್ವಾಮಿ, ಗುಣ ಮಾಡ್ತು, ನಾ ಮಾಡಲಿಲ್ಲ. ಗುಣಕ್ಕೆ ಕರ್ತೃತ್ವವಿದೆಯೇ? ಜಡ ಪದಾರ್ಥಕ್ಕೆ ಕರ್ತೃತ್ವ ಇದೆಯೇ? ಈ ಲೈಟ್ಗೆ ಹೇಳ್ರಿ, ಅವ್ರಿಗೆ ತೊಂದರೆ ಆಗದೆ ಇರೋ ಸರಿಯಾದ ಜಾಗದಲ್ಲಿ ನಿಂತ್ಕೊಂಡು ಬೆಳಕನ್ನು ಕೊಡುವಂಥ ಅದಕ್ಕೆ ಅರ್ಥವಾಗುತ್ತೆ ನೋಡ್ರಿ. ಅದು ಜಡ ಪದಾರ್ಥ, ಮನುಷ್ಯರಿಗೆ ಬುದ್ಧಿ ಇಲ್ಲ, ಜಡ ಪದಾರ್ಥಕ್ಕೆ ಎಲ್ಲಿ ಬುದ್ಧಿ ರೀ? ಸ್ವಯಂ ಕರ್ತೃತ್ವ ಎಲ್ಲರೂ ಇದೆ. ಇದು ಅದಕ್ಕೆ ಅನೇಕ ಸೂತ್ರಗಳಲ್ಲಿ ಉಪಾದಾನಾತಿ ವಿಹಾರೋಪದೇಶಾಚ ವ್ಯಪದೇಶಾಚ ಕ್ರಿಯಾಯ ಉಪಲಬ್ಧವತ್ ಅನಿಯಮ ಶಕ್ತಿ ವಿಪರ್ಯಯಾತಿ ಸಮಾಧ್ಯ ಭಾವಾಚ ತಥಾಚ ತಕ್ಷೋಭಯದ. ಇಷ್ಟು ಸೂತ್ರಗಳಲ್ಲಿ ಒಟ್ಟೆಷ್ಟು ಸೂತ್ರ? 1, 2, 3, 4, 5, 6, 7 ಸೂತ್ರಗಳಲ್ಲಿ ಜೀವಾತ್ಮನೇ ಕರ್ತ ಹೇಳಿದೆ. ನೆನ್ನೆ ಅದರ ಮೇಲೆ ಒಂದೊಂದು ಮಾತನ್ನು ಹೇಳಿದೆ. ಜೀವಾತ್ಮ ಅನ್ನೋನು ಪರಿಪೂರ್ಣ ಕರ್ತ ಅಲ್ಲ, ಒಪ್ಕೊಂಡ್ರ? ಇವನ ಕರ್ತೃತ್ವಕ್ಕೊಂದು ಬೇರಿದೆ, ಆ ಬೇರೆ ಯಾವುದು? ಭಗವಂತ. ನೀವು ಏನು ಮಾಡ್ತೀರಿ ಆ ಮಾಡುವ ನಿಮ್ಮ ಕರ್ತೃತ್ವದ ಬೇರು ಭಗವಂತನಲ್ಲಿದೆ. ಇಟ್ ಈಸ್ ಡೀಪ್ ರೂಟೆಡ್ ಇನ್ ಗಾಡ್. ಬೇರು ತಾನೇ ಎಲೆ ಕೊಡೋದಿಲ್ಲ, ಬೇರು ನೀರನ್ನು ಕಾಂಡದೊಳಕ್ಕೆ ಹೊಂಬಿಸುತ್ತೆ. ಅದು ಯಾವ್ಯಾವ ಟೊಂಗೆಗೆ ಎಷ್ಟೆಷ್ಟು ನೀರು ಹೋಗಬೇಕು ಬೇರೆ ಡಿಕ್ಟೇಟ್ ಮಾಡೋದಿಲ್ಲ. ನೀರನ್ನು ಹಿಡ್ಕೊಂಡುತ್ತೆ, ಕಾಂಡ ಕೊಟ್ಬಿಡುತ್ತೆ. ಕಾಂಡ ಏನು ಮಾಡುತ್ತೆ? ಅದನ್ನು ಈ ಟೊಂಗೆಗೆ ಇಷ್ಟು, ಈ ಟೊಂಗೆಗೆ ಇಷ್ಟು, ಈ ಎಲೆಗೆ ಇಷ್ಟು, ಇದು ಉದುರಿ ಬೀಳ್ತಾರೆ, ಇದಕ್ಕೆ ಯಾಕಯ್ಯ ಭಾಳ ಕೊಡಬೇಕು, ಇದು ಹೀಚು ಇನ್ನೂ ದೊಡ್ಡದಾಗುತ್ತೆ, ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿರಲಿ. ಇಷ್ಟು ವಿವೇಚನೆ ಕಾಂಡಕ್ಕಿದ್ದು ಆಮೇಲೆ ಮೇಲಿನಿಂದ ಹವೆ ಮೊದಲಾದವನ್ನು ಹೀರಿಕೊಂಡು ಅಷ್ಟು ವಿವೇಕ ಬೇರು ಕೊಟ್ಟುಬಿಡ್ತು ಮಾಡ್ಕೊಂತ. ಹಾಗೆ ಭಗವಂತ ನಿಮಗೆ ಕಣ್ಣು, ಕಿವಿ, ಮೂಗು, ಮನಸ್ಸು, ಬುದ್ಧಿ, ಪೂರ್ವಜನ್ಮಾನುಸಾರವಾದಂತಹ ಕೆಲವು ವಿಶೇಷವಾದ ಬುದ್ಧಿಗಳು, ಆಮೇಲೆ ನಿಮ್ಮ ಪೂರ್ವಜರನ್ನು ನೋಡಿಯೋ, ನಿಮ್ಮ ಗುರುಗಳನ್ನು ನೋಡಿಯೋ, ಆ ಪರಂಪರೆಯನ್ನು ನೋಡಿಯೋ ಕೆಲವು ವಿಶೇಷವಾದ ಇನ್ವೆಸ್ಟ್ಮೆಂಟ್ ಎಂಡೋಮೆಂಟ್ ಆಫ್ ಬುದ್ಧಿ ವಿಶೇಷವನ್ನು ಅನುಗ್ರಹ ಮಾಡ್ತಾನೆ. ಅಲ್ಲಿಗೆ ಮುಗಿಯಿತು, ಆಮೇಲೆ ಕರ್ತೃತ್ವ ನಿಮ್ಮದೆ. ಆದ್ದರಿಂದ ರೂಟೆಡ್ ಇನ್ ಗಾಡ್ ಪರಾತ್ತು ತಚ್ಚುತೆ. ಈ ಶ್ರುತಿ ಬೇರೆ ಹೇಳ್ತು, ಪ್ರತಿಯೊಂದಕ್ಕೂ ಪ್ರಮಾಣ ಕೊಡಬೇಕಲ್ಲ. ಸ್ವತಂತ್ರ ಕರ್ತೃತ್ವ ಇಲ್ಲ, ಪರಮಾತ್ಮನಲ್ಲಿ ಇದು ನಿಂತಿದೆ ಎಂಬುದಾಗಿ ಹೇಳ್ತಾರೆ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವ ಆತ್ಮ, ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ
ಎಲ್ಲರಲ್ಲಿ ಅನುಪ್ರವೇಶ ಮಾಡಿದ ಭಗವಂತ ಶಾಸನ ಮಾಡೋ ನಾವನೇ. ನೀವೇನೇ ಮಾಡಬೇಕಾದರೂ ತುಂಬ ಕಠಿಣವಾದ ವಿಷಯ, ದಯವಿಟ್ಟು ಮೈಯನ್ನೆಲ್ಲ ಕಿವಿ ಮಾಡಿಕೊಂಡು ಮನಸ್ಸು ಮಾಡಿಕೊಂಡು ಕೇಳಿ. ಎಲ್ಲಿ ತಿಳಿಯುವುದಿಲ್ಲ ಅಲ್ಲಿ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ದೊಡ್ಡ ಸಭೆಯಾಗಿದ್ದರೂ ಇದು ಕಾಲಕ್ಷೇಪ ಗೋಷ್ಠಿ ಅಂತ ತಿಳ್ಕೊಂಡು ನಾನು ಭಾವಿಸಿಕೊಂಡು ಉತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು. ಈಗ ಸುಷುಪ್ತಿ ವಿಷಯಕ್ಕೆ ನನ್ನ ಪ್ರವಚನದ ಕೊನೆಗೆ ಬಂದುಬಿಡ್ತು. ಡೀಪ್ ಸ್ಲೀಪ್ ಅಂತ ಹೇಳಿದ್ವಲ್ಲ, ನೆನಪಿದೆಯಾ? ಸಂಕರ್ಷಣ ಮೂರ್ತಿಯಾಗಿ ಭಗವಂತ ಎಳೆದುಕೊಂಡು ಆಲಿಂಗನ ಸೌಖ್ಯವನ್ನು ಕೊಟ್ಟು ನಿಮ್ಮ ಕಷ್ಟ ಎಲ್ಲವನ್ನು ಮರೆಸಿ ನಿದ್ದೆ ಹೋಗೋದಕ್ಕೆ ಹಿಂದಿನ ಕ್ಷಣದವರೆಗೆ ಇರುವ ಆಯಾಸ, ದುಃಖ, ಕ್ಲೇಶ ಎಲ್ಲವನ್ನೂ ಮರೆಸಿ ನಿಮ್ಮನ್ನು ನವೀನವನ್ನಾಗಿ ರಿನ್ಯೂ ಮಾಡಿ ಬೆಳಗ್ಗೆ 7 ಹೊತ್ತಿಗೆ ಫ್ರೆಶ್ ಅಂತ ಹೇಳ್ತಿರಲ್ಲ, ಈ ಫ್ರೆಶ್ನೆಸ್ ಕೊಡುವ ಭಗವಂತ ಸಂಕರ್ಷಣ ಇದ್ದಾನಲ್ಲ, ಅಲ್ಲಿ ತನಕ ಪ್ರಶ್ನೆ ಇಲ್ಲ. ಆ ಸಂಕರ್ಷಣ ಜೊತೆಯಲ್ಲಿ ಜೀವಾತ್ಮನಿಗೆ ಉಂಟಾಗುವ ಆಲಿಂಗನ ಇದು ಗಾಢಾಲಿಂಗನವೇ ಅಂತ ಕೇಳಿದರು. ಈಸ್ ಇಟ್ ಪರ್ಫೆಕ್ಟ್ ಎಂಬ್ರೇಸ್, ಈಸ್ ಇಟ್ ಕಂಡೀಷನ್ಡ್ ಎಂಬ್ರೇಸ್ ಆರ್ ಪರ್ಫೆಕ್ಟ್ ಎಂಬ್ರೇಸ್? ಏನು ಹೇಳ್ತೀರಿ? ನೀವೇನಂದ್ರಿ? ಅವರಿಗೆ ಡೌಟು. ಅವ್ರೇನು ಹೇಳ್ತಾರೆ, ಅವ್ರಿಗೆ ಆಕ್ಷೇಪ ಕಾರಣ ನೋಡಿ ನೋಡಿ, ಇದು ಯಾರೂ ಕೇಳಿಲ್ಲ. ನಾನು ಓದಿರೋ ಪುಸ್ತಕಗಳಲ್ಲಿ ಯಾರೂ ಈ ಪ್ರಶ್ನೆ ಕೇಳಿಲ್ಲ. ಫಸ್ಟ್ ಟೈಮ್ ಕಣ್ಣು ಕಿವಿ ಮೂಗು ಕರ್ಣ ಅನ್ನೋದು ಈ ಪ್ರಕೃತಿ ಅನ್ನುವುದು ಶರೀರ ಇರೋದರಿಂದ ನಿರ್ಬಂಧ. ಇದು ಕೊಳೆ ಕಸ ಕರ್ಮಕೃತವಾದದ್ದು. ಇದಿರುವುದರಿಂದ ಭಗವಂತನ ಸಾಯುಜ್ಯವೆಂಬುದು ಸುಷುಪ್ತಿಯಲ್ಲಿ ಹೌ ಕೆನ್ ಇಟ್ ಬಿ ಪರ್ಫೆಕ್ಟ್ ಎಂಬ್ರೇಸ್? ಅದು ಇಟ್ ಹ್ಯಾಸ್ ಟು ಬಿ ಓನ್ಲಿ ಇಂಪರ್ಫೆಕ್ಟ್ ಅನ್ನೋದು ಪೂರ್ವಪಕ್ಷ. ಯಾರು ಉತ್ತರ ಹೇಳ್ತೀರಾ? ಹೇಳ್ತೀರೇನಪ್ಪ ಉತ್ತರ? ನಿಮ್ಗೆ ಯಾರು ಕೇಳ್ತಾರೆ ಪ್ರಶ್ನೆ ಮುಂದೆ? ಇದೇ ಶರೀರದಲ್ಲಿ ಇದ್ದುಕೊಂಡು ಸುಷುಪ್ತಿ ಎಂಬ ಅನುಭವದಲ್ಲಿ ಪರಿಪೂರ್ಣವಾಗಿ ಭಗವಂತನನ್ನು ಅನುಭವಿಸೋದು ಸಾಧ್ಯವಾಗ್ತದೆಯಾ? ನೋಡಿ, ಅವ್ರ ದಾರಿಗೆ ಬಂದ್ರಿ ಇಲ್ಲಾಂದ್ರಿ ಈಗ ತಿರುಗಿ ಎಲ್ಲೋ ಅಡ್ಡ ದಾರಿ ಹೇಳಿದ್ಬಿಟ್ರಿ ನೀವು. ಅಲ್ಲಲ್ಲ, ಅವ್ರು ಹೇಳೋದು ಕೇಳ್ರಿ. ಅವನು ಎರಾಟಿಕ್ ಆಗಿ ಮನಸ್ಸು ಮಾಡಿ ಕೆಲವರಿಗೆ ಪರಿಪೂರ್ಣ, ಕೆಲವರಿಗೆ ಅಪರಿಪೂರ್ಣ, ಆ ರೀತಿ ವಿತರಣೆ ಮಾಡ್ತಾನೆಯಾ? ಅನುಭವ ಸುಷುಪ್ತಿ ಅನುಭವ ಕಾಮನ್ನು ಕೂಲಿ ಮಾಡುವವನಿಗೂ ವೇದಾಂತಿಗೂ ಮಕ್ಕಳಿಗೂ ಸ್ತ್ರೀಯರಿಗೂ ಪುರುಷರಿಗೂ ಬ್ರಿಟಿಷರಿಗೂ ಭಾರತೀಯರಿಗೂ ಎಲ್ಲ ವರ್ಗದ ಜನರಿಗೂ ಸುಷುಪ್ತಿ ಡೀಪ್ ಸ್ಲೀಪ್ ಅನ್ನೋ ಅನುಭವ ಉಂಟು. ಅಲ್ಲಿ ಪರಿಪೂರ್ಣ ಅನುಭವ ಅನ್ನೋದು ಉಂಟು ಅಂತ ಹೇಳುವ ಪಕ್ಷಕ್ಕೆ ಕಾರಣವೇನು ಅಂದರೆ, ಈ ಶರೀರದಲ್ಲೇ ಇದ್ದರೂ ಈ ಶರೀರದ ಒಂದು ಅನುಭವ ನಿಮಗೆ ಅಲ್ಲಿರುವುದಿಲ್ಲ. ಇಟ್ ಈಸ್ ಅನಲ್ಡ್ ಟೋಟಲಿ ಅಲ್ವಾ? ಹಾಗೆ ಗೊತ್ತು? ಅಯ್ಯೋ, ಉಪನಿಷತ್ ಹೇಳುತ್ತೆ, ನೀವು ಓದಿಲ್ಲ. ಉಪನಿಷತ್ ಓದಿಲ್ಲದೆ ಇದ್ದವರು ಬ್ರಹ್ಮಸೂತ್ರ ಶ್ರೀ ಭಾಷ್ಯ ಹೇಳ್ತಾ ಇದ್ದೆ, ನಮ್ಮ ಕಂಟ್ರಾಗಿ ನೋಡ್ರಿ ಹೇಗಿದೆ. ಉಪನಿಷತ್ ಓದದೆ ಇದ್ದವರಿಗೆ ಟಕ್ ಅಂತ ಹೇಳ ಕಷ್ಟ ಅದು. ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ನಾನು ಹೇಳ್ತೇನೆ ಅಲ್ವ ಇದನ್ನ? ಅಕಾರ ಉಕಾರ ಮಕಾರ ಆ ತುರಿಯಾವಸ್ಥೆಯಲ್ಲಿ ಕೊಡ್ತಾರೆ. ಪ್ರಪಂಚ ಉಪಶಮಂ, ಉಪಶಮ ಅಂದರೆ ಉಪಶಾಂತಿ ಇದ್ರೆ ಅರ್ಥ. ರೋಗ ಬಂತು, ರೋಗ ಉಪಶಮನವಾಯಿತು ಅಂದರೆ ಅರ್ಥ. ಎಲ್ಲಿದೆ ಅಂತ ಗೊತ್ತಿಲ್ಲದೆ ಡಿಸಪಿಯರ್ ಆಗಿಬಿಡ್ತು. ಸುಶುಪ್ತಿ ಅನುಭವದಲ್ಲಿ ಪ್ರಪಂಚ ಉಪಶಮಂ, ದೇಹ ಇಂದ್ರಿಯ ಮನಸ್ಸು ಕರಣಗಳಿಂದ ಅನುಭವಿಸಿದ ಯಾವ ಅನುಭವ ಪ್ರಪಂಚವೂ ಅಲ್ಲಿರೋದಿಲ್ಲ. ಏನಿರ್ತದೆ? ಶಾಂತಂ ಆಗಿರ್ತಾನೆ, ಶಿವಂ ಪರಮಮಂಗಳ ಸ್ವರೂಪನಾಗಿರ್ತಾನೆ. ಮತ್ತೆ ಹೇಗೆ? ಅದ್ವೈತ, ಭಗವಂತನೊಡನೆ ಒಂದಾಗಿರ್ತಾನೆ, ಸಾಯುಜ್ಯ. ನೋಡಿ, ಅದ್ವೈತ ಶಬ್ದಕ್ಕೆ ಅದು ಅರ್ಥ. ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತ, ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತ. ಅಲ್ಲಿ ಅದ್ವೈತ ಅಂತ ಹೇಳಿದ್ದು ಅದ್ವೈತ ಸಿದ್ಧಾಂತ ಅಲ್ಲ, ಎರಡು ಇರ್ತದೆ ಒಂದಾಗ್ತದೆ. ಅದ್ವೈತ ಅಂದ್ರೂ ಅದೇ ಅರ್ಥ, ಎರಡಿದೆ, ಎರಡಿಲ್ಲ, ಒಂದಂತ ಹೇಳೋದಿಲ್ಲ.
ದೇವಾತ್ಮ ಪರಮಾತ್ಮನ ಆಲಿಂಗನದಲ್ಲಿರುವಾಗ ನಾನು ಯಾರು ಅವನು ಯಾರು ಅನ್ನೋದನ್ನು ಆ ಅನುಭವದಲ್ಲಿ ವಿಂಗಡಿಸಿ ಇದು ಭಗವಂತನ ಭಾಗ ಇದು ನನ್ನ ಭಾಗ ಅಂತ ಹೇಳೋಕ್ಕಾಗತ್ತಾ? ಅಲ್ಲಿ ನಿಮ್ಮ ಮಗುವನ್ನು ತಬ್ಬಿಕೊಳ್ಳುವಾಗ ನಿಮಗುಂಟಾಗುವ ಆನಂದದಲ್ಲಿ ಇದು ಮಗುವಿನಿಂದ ಬಂದ ಆನಂದ, ಇದು ನನ್ನ ಕಡೆಯಿಂದ ಬಂದ ಆನಂದ ಅಂತ ಹೇಳ್ತೀರಾ? ದಿ ಹ್ಯಾಪಿನೆಸ್ ಆಫ್ ದಿ ಎಂಬ್ರೇಸ್ ಆಫ್ ಚೈಲ್ಡ್, ಕ್ಯಾನ್ ಯು ಬೈಫರ್ಕೇಟ್ ಅಂಡ್ ಸೇ ದಿಸ್ ಎಕ್ಸ್ಪೀರಿಯನ್ಸ್ ದಿಸ್ ಮಚ್ ಆಫ್ ಇಟ್ ಈಸ್ ಡ್ಯೂ ಟು ದಿ ಚೈಲ್ಡ್ ದಿಸ್ ಮಚ್ ಈಸ್ ಡ್ಯೂ ಟು ಮೀ, ಯಾರು ಹೇಳೋಕ್ಕಾಗತ್ತೇನ್ರಿ? ಅದು ಅದ್ವೈತ. ಈ ಪ್ರವಚನ ಕೇಳುವಾಗ ನೀವೆಲ್ಲಿ ಕೂತಿದ್ದೀರಿ ಅಂತ ಅನುಭವ ಇರ್ತದೆಯಾ? ಒಳ್ಳೆ ರಸಪೂರ್ಣವಾದ ಅನುಭೂತಿ ನಿಮಗೆ ಆಗ್ತಿರುವಾಗ ಇಲ್ಲಿದ್ದೇವೆ, ಟೈಮ್ ಎಷ್ಟು ಹೊತ್ತಾಯಿತು, ಎಂಥ ಸೀರೆ ಪಂಚ ಉಟ್ಕೊಂಡಿದ್ದೀರಿ, ಕಾಲು ಕೈ ಮಡಿಸ್ಕೊಂಡು ಕೂತಿರ್ತೀರಿ, ಆ ನೋವುಗಳೇ ಅನುಭವಕ್ಕೆ ಬರೋದಿಲ್ಲ, ಇಲ್ಲೇ ಅನುಭವಕ್ಕೆ ಬರೋದಿಲ್ಲ, ಇದು ಸುಷುಪ್ತಿ ಅಲ್ಲ. ಕೆಲವರಿಗೆ ಸುಷುಪ್ತಿ ಆಗಿರೋದಿಲ್ಲ, ಕಾಲು ಬದಲಾಯಿಸ್ತಾರೆ, ಕೈ ಬದಲಾಯಿಸ್ತಾರೆ, ನೋವು ಅನುಭವಿಸ್ತಾ ಇರ್ತೀರಿ. ಅದು ಹೋಗುವಂತೆ ಅನುಭವಿಸ್ಬೇಕು. ನನ್ನ ಹಾಗೆ 2 ಗಂಟೆ ಕಾಲ ಕೂತಿರ್ತೀನಿ, ಒಂದು ಹನಿ ನೀರು ಬಾಯಿಗೆ ಹಾಕೋದಿಲ್ಲ, ಕಾಲು ಹೀಗೆ ಹಾಗೆ 1 ಸೆಕೆಂಡ್ ಬದಲಾಯಿಸೋದಿಲ್ಲ ನಾನು. ಅಭ್ಯಾಸ ಗುರುಗಳಿರ್ಬೇಕು. ಆ ರೀತಿ ನೀವು ಮಾಡಿದರೆ ಜಾಗೃತ ಅವಸ್ಥೆಯಲ್ಲಿಯೇ ಸುಷುಪ್ತಿ ನಿಮಗೆ ಅನುಭವ ಬರ್ಬೋದು. ಆ ಸುಷುಪ್ತಿಯಲ್ಲಿ ಮೈ ಮೇಲೆ ಹಾವು ಹೊರದ್ರೆ ಗೊತ್ತಾಗೋದಿಲ್ಲ. ಯಾರು ಪಕ್ಕದಲ್ಲಿ ಬಂದು ಎಬ್ಬಿಸಿದ್ರೆ ಹೊತ್ತಾಯ್ತು ಹೇಳ್ರಿ ಅಂದರೆ ಕಿವಿಲಿ ಕೇಳಿಸೋದಿಲ್ಲ, ಕಿವಿ ಇದ್ರೂ ಕೇಳಿಸೋದಿಲ್ಲ ನೋಡ್ರಿ, ಕಿವಿ ಇದ್ರೂ ಕೇಳಿಸೋದಿಲ್ಲ, ಮೈ ಮುಟ್ಟಿದರೂ ತಿಳಿಯೋದಿಲ್ಲ, ಅಷ್ಟು ಗಾಢವಾಗಿರಬೇಕು. ಏಕಾಗ್ರತೆ, ಏಕಾಗ್ರತೆ ಅಂದರೆ ಮನಸ್ಸಲ್ಲ, ಅಲ್ಲಿ ಮನಸ್ಸು 12 ಮನಸ್ಸು ಕೆಲಸ ಮಾಡೋದಿಲ್ಲ. ಅದನ್ನು ಹೇಳ್ತಾರೆ ಉಪನಿಷತ್ತಲ್ಲಿ. ಆಯಿತು, ಮೈ ಮನಸ್ಸು ಎರಡು. ಆ ಹೊತ್ತಲ್ಲಿ ಮನುಷ್ಯನ ನಿಜ ಸ್ವರೂಪ ಯಾವುದು ಅಂದರೆ ಭಗವಂತನನ್ನು ಒಂದು ಅಶೇಷತ್ವ ಅನುಭವದಲ್ಲಿ ಕೂತಿರ್ತಾನಂತೆ. ಅವನನ್ನು ನೀವು ತೆಲುಗಲ್ಲಿ ಮಾತಾಡಿಸಿ, ಕನ್ನಡದಲ್ಲಿ ಮಾತಾಡಿಸಿ, ಇಂಗ್ಲೀಷಲ್ಲಿ ಮಾತಾಡಿಸಿ, ನಿಮ್ಮ ಭಾಷೆಗಳೇ ಅರ್ಥ ಆಗೋದಿಲ್ಲ. ಅವನ ಮಾತೃಭಾಷೆಯಲ್ಲಿ ಮಾತಾಡೋದು ಅರ್ಥ ಆಗೋದಿಲ್ಲ ಅವನಿಗೆ. ಮುಟ್ಟಿದವ್ರ ತಾಯಿಯೇ, ತಂದೆಯೇ, ಹೆಂಡತಿಯೇ, ಮಗುವೇ, ಏನು ತಿಳಿಯೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಭಗವಂತನೊಡನೆ ಬಾಹ್ಯೇಂದ್ರಿಯ ಕರಣಗಳಿಗೆ ದೂರವಾಗಿರುವ ಅನುಭವ. ಆದ್ದರಿಂದ ಇದನ್ನು ಪೂರ್ಣ ಅನುಭವ. ಅರ್ಥ ಆಯ್ತು ನಿಮಗೆ ನೋಡಿ. ಪ್ರಪಂಚೋಪಶಮಂ, ನಾಯಿ ಮುದುಡ್ಕೊಂಡು ಬಾಲ ಮುದುಡ್ಕೊಂಡು ಬಿದ್ದಿರೋ ಕೂತಿರುತ್ತೆ ಅಲ್ಲೋ ಒಂದು ಕಡೆ, ಕರ್ಮ ಎಲ್ಲೋಯ್ತು ಅಂತ ಕೇಳ್ತಾರೆ. ಇದು ದೊಡ್ಡ ಪ್ರಶ್ನೆಯಪ್ಪ ಇದು. ಅವ್ರಿಗೆ ಅದು ಆನ್ಸರ್ ಆಯ್ತು ನೋಡಿ. ಇವನು ಮಾಡಿದ ಪಾಪಕರ್ಮಗಳು ಎಲ್ಲಿ ಹೋದವು? ಅದರ ಇನ್ನೊಂದು ಮುಖ ಹೇಳ್ತಾನೆ, ದಯವಿಟ್ಟು ಗಮನವಾಗಿ ಕೇಳಿ. ಅಲ್ಲಿ ಉತ್ಸವ ಆಗ್ತಾ ಇದೆ, ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆಯೋನೋ ಗೊತ್ತಿಲ್ಲ, ದಯವಿಟ್ಟು ಆ ಕಡೆ ಸ್ವಲ್ಪ ಕಿವಿ ಕಮ್ಮಿ ಮಾಡಿಕೊಳ್ಳಿ. ಗಲಾಟೆ ಆಗ್ತಾ ಇದೆ, ಏನು ಮಾಡಿದೆ ನಾನು? ಈಗ ಇಷ್ಟೇ ಕೇಳ್ತೇನೆ, ಒಂದು ದೃಷ್ಟಿಯಲ್ಲಿ ಇದು ಪರಿಪೂರ್ಣ ಅನುಭವ ಅಲ್ಲ, ಒಂದು ದೃಷ್ಟಿಯಲ್ಲಿ ಪರಿಪೂರ್ಣ. ಮೈ ಮನಸ್ಸು ಮರೆತಿರುವಷ್ಟರ ಮಟ್ಟಿಗೆ ಪರಿಪೂರ್ಣ. ಇನ್ನೊಂದು ಹಿಂಡ್ರೆನ್ಸ್, ಅಲ್ಲಿ ಕರ್ಮ ಎಲ್ಲಿ ಕೂತಿರ್ತದೆ ನಿಮಗೆ ಆ ಹೊತ್ತಲ್ಲಿ ಒಳಗಿರುವ ಜೀವಾತ್ಮನಿಗೆ ನಾನು ಭಗವಂತನ ಪರಿಪೂರ್ಣ ಆಲಿಂಗನ ಸೌಖ್ಯದಲ್ಲಿದ್ದೇನೆ ಎನ್ನುವ ಅರಿವು ಇರ್ತದೆಯೇ? ಅದು ಕರ್ಮ. ಕರ್ಮ ಅಲ್ಲಿ ಕೂತಿರ್ತದೆ ನೋಡಿ. He has the experience of God, but does not consciously experience it. Ayyoppa! ಭಗವಂತನನ್ನು ಅನುಭವಿಸ್ತಾನೆ, ಅನುಭವಿಸ್ತಾ ಇದ್ದೇನೆ ಎನ್ನುವ ಅನುಭವ ಕಾನ್ಷಿಯಸ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಅದು ಮೋಕ್ಷಾವಸ್ಥೆಯಲ್ಲಿ ಶರೀರವನ್ನು ಬಿಟ್ಟ ಮೇಲೆ ಭಗವಂತನನ್ನು ಅನುಭವಿಸ್ತಾನೆ, ಭಗವಂತನನ್ನು ಅನುಭವಿಸ್ತಾ ಇದ್ದೇನೆ ಅಂತ ತಿಳಿತಾನೆ, ಬಾಯಲ್ಲಿ ಹೇಳ್ತಾನೆ, ಅಹಮನ್ನ ಅಹಮನ್ನ ಅಹಮನ್ನ. ಕೂಲಿಗಾಗೋದಿಲ್ಲ ಅನುಭವ.
ಸಣ್ಣ ಮಕ್ಕಳಿಗಾಗೋದಿಲ್ಲ, ಇದಿಲ್ಲ ಆಗ್ತದೆ. ಸಣ್ಣ ಮಕ್ಕಳಿಗೆ ಮಕ್ಕಳು ಅವ್ರಿಗೆ ಸುಷುಪ್ತಿನೇ ಹೆಚ್ಚಿರ್ತಾರೆ. ಸಣ್ಣ ಮಕ್ಕಳಿಗೆ ಎಲ್ಲೆಂದ್ರಲ್ಲಿ ನಿದ್ದೆ ಮಾಡ್ತಾರೆ, ಕಣ್ಣು ಮುಚ್ಚುತ್ತಾರೆ, ಎಚ್ಚರಾಗೋದಿಲ್ಲ. ಈ ಕಾನ್ಷಿಯಸ್ನೆಸ್ ಯಾವುದು ಟೆಕ್ನಿಕಲ್ ಟರ್ಮ್ ಹೇಳೋಣ ನೆನಪ, ಏನು ಹೇಳ್ತೀವಿ ಅದಕ್ಕೆ? ಧರ್ಮಭೂತ ಜ್ಞಾನ ನೋಡಿ, ಅದು ಹೇಳಿದ್ರೆ ಅರ್ಥ ಆಗುತ್ತೆ. ಇಪ್ಪ ಪುರುಚದ ಧರ್ಮಭೂತ ಜ್ಞಾನ ಝೀರೋ ಲೆವೆಲಲ್ಲಿ ಕೂತಿರ್ತದೆ. ಯಾವನಿಗೆ ಸುಷುಪ್ತಿಯಲ್ಲಿ ಧರ್ಮಭೂತ ಜ್ಞಾನ ಅಂದರೆ ಜೀವಾತ್ಮನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋದು. ಸ್ವರೂಪಭೂತ ಧರ್ಮಭೂತ ಎರಡು ಪೊಲಾರ್ ಆ್ಯಕ್ಟಿವಿಟೀಸ್, ಒಂದು ಮ್ಯಾಗ್ನೆಟ್ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂದಾಗೆ. ಮ್ಯಾಗ್ನೆಟ್ ಒಂದೇ, ಧ್ರುವ ಎರಡು, ಪೊಲಾರಿಟಿ ಅಂತಾರೆ. ಜೀವಾತ್ಮನಿಗೆ ಯಾವುದೇ ಅವಸ್ಥೆಯಲ್ಲಿ ನಾನು ಎಂಬುದನ್ನು ಅವನು ಮರೆಯುವುದಕ್ಕೆ ಬದಲಾಗುವುದಕ್ಕೆ ಅವಕಾಶವಿಲ್ಲ. ಈಸ್ ಆಲ್ವೇಸ್ ಈಸ್ ಓನ್ ಐಡೆಂಟಿಟಿ. ಅದು ಸ್ವರೂಪ ಜ್ಞಾನ. ನರಕದಲ್ಲಿಯೂ ಶಿಕ್ಷೆ ಆಗ್ತಾ ಇರೋದು ನನಗೆ, ಯಾವ ನನಗೆ ಮನುಷ್ಯ ಜನ್ಮಲಿದ್ದಾಗ ಆ ಪಾಪ ಮಾಡಿದ್ನಲ್ಲ, ಇದನ್ನು ಮಾಡಿದ್ನಲ್ಲ, ಅದಕ್ಕಾಗಿ ಶಿಕ್ಷೆ ಅನ್ನುವ ಆ ಕಂಟಿನ್ಯೂಟಿ ಇರ್ತದೆ. ಮೋಕ್ಷಾವಸ್ಥೆಯಲ್ಲಿಯೂ ಸ್ವರೂಪ ಜ್ಞಾನ ಇರ್ತದೆ, ಸಂಸಾರದಲ್ಲಿ ಇರ್ತದೆ. ಸ್ವರೂಪ ಜ್ಞಾನ ಅನ್ನುವುದೇ ಒಂದು ಅರ್ಥದಲ್ಲಿ ಜೀವಾತ್ಮ ಬಿಟ್ಟು ಹೋಗೋದಿಲ್ಲ. ಆದರೆ ವ್ಯಾಪಕವಾದಂತಹ ತಾನಲ್ಲದ ಇತರ ವಸ್ತುಗಳನ್ನು ಅರಿಯುವ ಜ್ಞಾನ ಅಂತ ಹೊಂದಿರುತ್ತದೆ. ಐ ಎಕ್ಸ್ಪೀರಿಯನ್ಸ್ ಮೈ ಸೆಲ್ಫ್, ಐ ಎಕ್ಸ್ಪೀರಿಯನ್ಸ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್. ಈಗ ನೀವೆಲ್ಲ ಎದುರು ಕಾಣಿಸ್ತಾ ಇದ್ದೀರಿ, ದೀಪ ಇದೆ, ಜಗತ್ತಿದೆ, ಲೈಟ್ ಹೋದ್ರೆ ಗೊತ್ತಾಗುತ್ತೆ, ಉತ್ಸವ ಆದರೆ ಗೊತ್ತಾಗುತ್ತೆ. ತಾನಲ್ಲದ್ದನ್ನು ಅನುಭವಿಸುವ ಜ್ಞಾನ ಇದೆಯಲ್ಲ, ಇದಕ್ಕೆ ಧರ್ಮ ಅಂತ ಹೇಳ್ತೇವೆ. ಈ ಧರ್ಮಭೂತ ಜ್ಞಾನ ಅನ್ನೋದು ಕೆಲವರಿಗೆ ಕಡಿಮೆ ಇರ್ತದೆ, ಕೆಲವರಿಗೆ ಹೆಚ್ಚು ಇರ್ತದೆ. ಈ ಎಚ್ಚರಾವಸ್ಥೆಯಲ್ಲಿಯೇ ಹಾಗೆ ಒಂದು ಸಂಗೀತ ಹಾಡಿದ್ರೆ ಎಲ್ಲರಿಗೂ ಒಂದೇ ರೀತಿ ಅನುಭವ ಯಾಕಾಗೋಲ್ಲ? ಅವರು ಅಕ್ಕೇದಾರ್ ಗೌಡರಾಗದ್ದು ತ್ಯಾಗರಾಜರ ಕೀರ್ತನೆ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಜನರಿಗೆ ಆ ಕೀರ್ತನೆ ಅನುಭವ ಆಯಿತು, ಅಲ್ಲಿ ಬರುವಾಗಲೇ ನಾನು ಅನುಭವಿಸ್ದೆ, ಇವತ್ತು ಈ ಕೀರ್ತನೆ ಹೇಳಿದರೆ ಚೆನ್ನಾಗಿರುತ್ತೆ ಹೇಳಿ. ನೀವು ಹೇಳಿದ್ದು ತ್ಯಾಗರಾಜರು ಕೃಷ್ಣನ ಮೇಲೆ ಹಾಡಿದ ಕೀರ್ತನೆಗಳಲ್ಲಿ ಅಪರೂಪದ ಕೀರ್ತನೆಗಳಲ್ಲಿ ಹೊಂದಿದ್ದು. ಅದು ವಿಕಸಿತ ಪಂಕಜ, ಅಲ್ಲಿ ಸ್ವರ ಹಾಕ್ತಾರೆ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಕೇಳಿದ್ರೆ. ಭಗವಂತ ನೇತ್ರ ಹೇಗಿದೆ ಅನ್ನೋ ಅನುಭವ ಇದೆಯಲ್ಲ. ಹಾಡನ್ನೇ ಕೇಳುವಾಗ ಆ ಸಾಹಿತ್ಯ ರಾಗಾತ್ಮಕವಾದಂಥ ಅನುಭೂತಿ ಕೆಲವರಿಗಾಗ್ತದೆ, ಕೆಲವರಿಗೆ ಬರೀ ರಾಗ ಅನುಭವ ಆಗುತ್ತೆ, ಕೆಲವರು ಬರೀ ಸಾಹಿತ್ಯ ಅನುಭವ ಆಗುತ್ತೆ, ಕೆಲವರಿಗೆ ಬರೀ ಶಬ್ದ ಅಂತ ಅನ್ನಿಸ್ತದೆ. ಈ ತಾರತಮ್ಯ ಅನುಭವಕ್ಕೆ ಕಾರಣವೇನು? ಧರ್ಮಭೂತ ಜ್ಞಾನದ ವ್ಯತ್ಯಾಸ. ಕರ್ಮಕ್ಕೂ ಅದೇ ಕಾರಣ. ಧರ್ಮಭೂತ ಜ್ಞಾನ ವಿಕಸಿತವಾಗಿದ್ದರೆ ನೋಡ್ರಿ, ಪ್ರವಚನ ಕೇಳುವುದರಿಂದ ಜ್ಞಾನ ವಿಕಸಿತ ಆದರೆ ಧರ್ಮಭೂತ ಜ್ಞಾನ ವಿಕಸಿತವಾಗ್ತದೆ. ಗೀತೆಯನ್ನು ಓದುವಾಗ ಧರ್ಮಭೂತ ಜ್ಞಾನ ವಿಕಸಿತವಾಗುತ್ತೆ. ಭಗವಂತನಿಗೆ ಆರತಿಯನ್ನು ಸೇವೆ ಮಾಡುವಾಗ ಧರ್ಮಭೂತ ಜ್ಞಾನ ವಿಕಸಿತವಾಗುತ್ತೆ. ಆವತ್ತು ಪೆರಿಯಾಳ್ವಾರ ತಿರುನಕ್ಷತ್ರ ತುಂಬ ವಿಶೇಷವಾದ ಅನುಭೂತಿ ಆಯಿತು. ಯಾರ ಜೊತೆಯಲ್ಲಿ ಬಾಯಲ್ಲಿ ಹೇಳಲಿ ನಾನು, ನನಗಾಯ್ತಂಥ ಅನುಭೂತಿ. ಆನೆ ಮೇಲೆ ಕೂತ್ಕೊಂಡು ಅವರು ತಾಳ ಹಾಕಿ ತಿರುಪಲ್ಲ ಹಾಡಿ ಇಲ್ಲೇ ಬಂದುಬಿಟ್ರು ಆಳ್ವಾರರು ಅನ್ನುವಷ್ಟು. ಇದು ಬರೀ ಇಮ್ಯಾಜಿನೇಷನ್ ಅಲ್ಲ, ಅನುಭವ, ಸಾಕ್ಷಾತ್ ಅನುಭವ. ಇಲ್ಲಿ ಪ್ರವಚನ ಮಾಡಿದ್ದರ ಬ್ಯಾಕ್ಗ್ರೌಂಡ್ನಲ್ಲಿ ನನಗೆ ಅದೇ ಅವತ್ತು ಅದೇ ಭಾಷಣಗಳನ್ನೇ ಶನಿಯೋಂಗ್ ಸಂಬಂಧಪಟ್ಟಿದ್ದೆ, ಕೆಲವು ಭಾಷಣವನ್ನು ಹೇಳಿದ್ದೆ. ಇಂಥದ್ದು ಒಳ್ಳೆಯದೇ ಕೇಳ್ತಾ ಇದ್ದರೆ ಅನವರತು ತಾಳ ತಂಬೂರಿ ಇಟ್ಕೊಂಡು ಹರಿದಾಸರ ಹಾಡುಗಳನ್ನು ಹಾಡ್ತಾ ಇದ್ದರೆ, ಪುರಂದರರು ಕನಕರು ಹಾಡಿದ ಆ ರೀತಿ ಅನುಭವವೇ ಬಂದರೆ ನಿಮಗೆ ಜ್ಞಾನ ವಿಕಸಿತವಾಗುತ್ತೆ, ಧರ್ಮಭೂತ ಜ್ಞಾನ ವಿಕಾಸವಾಗಬೇಕು. ಇದು ಕೂಲಿ ಮಾಡೋವನಿಗೆ ಎಂಥವನಿಗೂ ಮೈ ಮರೆತು ನಿದ್ದೆ ಬಂತು, ಅವನು ಚಡ್ಡಿ ಹಾಕ್ಕೊಂಡಿರ್ತಾನೆ, ಸ್ನಾನ ಮಾಡಿರೋದಿಲ್ಲ, ಶ್ವಪಚ ಏನು ತಿಂದಿರ್ತಾನೋ, ಚರಂಡಿ ಪಕ್ಕದಲ್ಲೇ ಮಲ್ಕೊಂಡ, ಹತ್ಬಿಡ್ತು ಸ್ವಾಮಿ ಡೀಪ್ ಸ್ಲೀಪ್ ಅವನಿಗೆ ಅಂದರೆ, ಆವಾಗ ಧರ್ಮಭೂತ ಜ್ಞಾನ 0 ಪಾಯಿಂಟಲ್ಲಿ ಇರ್ತದೆ ಅವನಿಗೆ. ಅದಕ್ಕಾಗಿ ಅದು ಪ್ರತಿಬಂಧಿಯಾಗಿ ತಾನು ಭಗವಂತನ ಅನುಭವಿಸ್ತಾ ಇದ್ದೇನೆ ಅನ್ನೋ ತಿಳುವಳಿಕೆ ಅವನಿಗೆ. ಸೊಳತೆ ನೋಡಿ, ಈಗ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಕರ್ಮ, ಯಾಕೆ ನಮ್ಮ ಈ ಶರೀರ ಬಿಟ್ಟು ಸಂಸ್ಕಾರ ಮಕ್ಕಳೆಲ್ಲ ಮಾಡಿ 13ನೇ ದಿವಸ ಆಗಿ ಅಲ್ಲಿ ಹೋದ ಮೇಲೆ ಭೂಮಿಗೂ ಭೂಮಂಡಲಕ್ಕೂ ಪ್ರಕೃತಿ ಮಂಡಲಕ್ಕೂ ಭಗವಂತನಿಗೂ ನಡುವೆ ಒಂದು ಸಣ್ಣ ನದಿ ಇದೆ, ವಿರಜಾ ನದಿ. ರಜಸ್ಸನ್ನು ಕಳೆಯುವುದು ಅಲ್ಲಿ
ಅನೇಕ ಜನ್ಮ ಜನ್ಮಾರ್ಜಿತವಾದಂತಹ ಕರ್ಮಗಳು ಕರ್ಮಫಲಗಳು ಮನಸ್ಸಿನೊಳಗೆ ಏನು ಕೂಡಿರ್ತವೆ, ದಟ್ ಮೈಂಡ್ ಈಸ್ ಟೋಟಲಿ ಡಿಸಾಲ್ವ್. ಮನಸ್ಸು ವಿಸರ್ಜನೆ ಆಗ್ತದೆ, ಈ ಪ್ರೀತಿ ವಿಸರ್ಜನೆ ಆದಾಗೆ ಮನಸ್ಸೇ ಕರ್ಮವೇ ಶರೀರವೇ ಪೂರ್ತ ವಿಸರ್ಜನೆ ಆಗ್ತದೆ. ಅದಾದ ಕೂಡಲೇ ಭಗವಂತ